ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರು ಬಂದ್ರೆ ಏನಾದ್ರೂ ಸ್ಪೆಷಲ್ ಡಿಸ್ಕೌಂಟ್ ಇರುತ್ತಾ ಟಿ ಶರ್ಟ್ ಅಲ್ಲಿ ಮಗ್ಗಲ್ಲಿ? ಸರ್, 100% ನನಗೆ ಈ ತರ ನೋಡಿದೀವಿ ಸರ್ ನಿಮ್ಮ ಹತ್ರ. ನನಗೆ ಆ ಖುಷಿಯಲ್ಲಿ ಏನ ಕೊಡ್ತೀರಾ ಅಂದ್ರೆ ನನ್ನ ಕಡೆಯಿಂದ ಒಳ್ಳೆ ಡಿಸ್ಕೌಂಟ್ ಇದೆ, ಒಳ್ಳೆ ಡಿಸ್ಕೌಂಟ್. ಕಸ್ಟಮರ್ ಲೋಗೋ ಏನ್ ಕೊಡ್ತಾರೆ, ಒಂದು ಹಾಫ್ ಅನ್ ಅವರ್ ಅಲ್ಲಿ ಲೋಗೋ ಹಾಕೊಡ್ತಾರೆ. ಇದಿಷ್ಟು ನಮ್ಮಲ್ಲೇ ಪ್ರೊಡಕ್ಷನ್ ಆಗಿರೋದು. ಕಬಡ್ಡಿ ಕಂಪ್ಲೀಟ್ ಆಗಿ ಕಬಡ್ಡಿ ಸ್ಪೋರ್ಟ್ಸ್ ಮೆಟೀರಿಯಲ್, ಸ್ಪೋರ್ಟ್ಸ್ ಮೆಟೀರಿಯಲ್ ಫುಲ್ಲಿ ಜರ್ಸಿ ತರ ಫ್ಯಾಬ್ರಿಕ್ ಬೇರೆ ಇದು, ಸೂಪರ್ ಪಾಲಿ ಅಂತ ಹೇಳ್ತೀವಿ, ರಫ್ ಅಂಡ್ ಟಫ್ ಫ್ಯಾಬ್ರಿಕ್, ಟ್ರ್ಯಾಕ್ ಪ್ಯಾಂಟ್. ಎಸ್, ಇವಾಗ ಕ್ವಾಲಿಟಿ ಬಂದ್ಬಿಟ್ಟು ಡ್ರೈ ಫಿಟ್. ಇದು ಹೆಂಗ ಅಂತ ಹೇಳಿದ್ರೆ, ಈ ಏನ್ ಟಿ ಶರ್ಟ್ ನಾವು ಮಾಡಿರ್ತೀವಲ್ಲ ಅದೇ ಡಿಸೈನ್ ಯೂನಿಫಾರ್ಮಿಟಿ ಕೊಟ್ಟಿದ್ದೀವಿ. ಓಕೆ, ಸೂಪರ್. ನೋಡಿ ವೀಕ್ಷಕರೇ, ಎಲ್ಲೇ ಇರಿ ನೀವು ಪರವಾಗಿಲ್ಲ, ಇಡೀ ಇಂಡಿಯಾದಲ್ಲಿ ಎಲ್ಲಿದ್ರು ಫಾರಿನ್ಗೂ ಕೂಡ ಅವರು ಡೆಲಿವರಿ ಕೊಡ್ತಾರ ಅನ್ನೋದು ಗೊತ್ತಾಯ್ತು ನನಗೆ. ಡೀಲರ್ ಯಾರು ಬೇಕು ನನ್ ಕಾಲ್ ಮಾಡಿ, ನನಗೆ ಅವ್ರು ವಿಸಿಟಿಂಗ್ ಕಾರ್ಡ್ ಕಳಿಸಬೇಕು ಶಾಪ್ದು. ಸುಮ್ನೆ ಕಾಲ್ ಹೋಗ್ಬಿಟ್ಟು ನಾನು ಡೀಲರ್ ಅಂದ್ರೆ ಆಗಲ್ಲ. ಜಿ ಎಸ್ ಟಿ ಸರ್ಟಿಫಿಕೇಟ್ ಇದ್ರೆ ಓಕೆ, ಇಲ್ಲಾಂದ್ರೆ ಓಕೆ. ಅವ್ರ ಶಾಪ್ ಇಲ್ಲ ವಿಸಿಟಿಂಗ್ ಕಾರ್ಡ್ ನಾನು ಕಳಿಸಿದ್ರೆ ನಾನು ನೆಕ್ಸ್ಟ್ ಬೇಕಾದ್ರೆ ಅವ್ರು ಬೆಸ್ಟ್ ಪ್ರೈಸ್ ಅವರಿಗೆ. ಅದು ನಿಮ್ಮ ಸ್ಟುಡಿಯೋ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನನ್ಗೆ ನೋಡಿ ವಿಡಿಯೋ ನೋಡಿ ಬಂದೆ ಅಂತ ಹೇಳಿದ್ರೆ ಒಳ್ಳೆ ಪ್ರೈಸ್. ಓಕೆ, ಬೆಂಗಳೂರಲ್ಲಿ ರೆಡಿಮೇಡ್ ರೆಡ್ ಕಲರ್, ಈ ಕಲರ್ ಸಿಗಲ್ಲ, ರೆಡ್ ಸಿಗಲ್ಲ. ನೋಡಿ ಹೆಂಗಿದೆ, 3 ಇಯರ್ ಅಂತೂ 100% ವ್ಯಾರಂಟಿ ಕೊಡ್ತೀವಿ. ಗ್ಯಾರಂಟಿ, ಯಾಕಂದ್ರೆ ಇದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ನಾವು. ಓಕೆ, ನಮ್ಗೆ ಗೊತ್ತಾಗದ್ರೆ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ರಿಚ್ ಇರೋ ಪಾರ್ಟಿ ಕೊಟ್ಟರು ಗೊತ್ತಾಗಲ್ಲ, ಯಾರು ಕೆಲಸ ಮಾಡ್ತಾರೆ ನೋಡಿ ರೋಡ್ ಸೈಡ್ ಅವರು ಅಂದ್ರೆ ಕೊಟ್ಟು ನೋಡಿದ್ವಿ ನಾನು. ಈ ತರಕಾರಿ ವ್ಯಾಪಾರ ಮಾಡೋರು ಅವರಷ್ಟು ರಫ್ ಅಂಡ್ ಟಫ್ ಯಾರು ಯೂಸ್ ಮಾಡ್ತಾರೆ. ಇದು ಫೈನಲ್ ಪ್ರೆಸ್ಸಿಂಗ್ ಆಗುತ್ತೆ, ಈ ಪ್ರೆಸ್ ಆದ ನಂತರ ನಿಮ್ಮ ಗಾರ್ಮೆಂಟ್ಸ್ ಹೋಗುತ್ತೆ. ಓ ಮೈ ಗಾಡ್, ನೋಡಿ ಸರ್ ಎಲ್ಲೂ ಒಂದ್ ಕಡೆ ಸ್ಪ್ರೆಡ್ ಇಲ್ಲ, ರೆಡಿ ಆಗಿ ಬಂತು ನಿಮ್ಮ ಟಿ ಶರ್ಟ್ ರೆಡಿ. ನೆಕ್ಸ್ಟ್ ಇರೋದು ನಮ್ಮಲ್ಲಿ ಸ್ಟಿಚಿಂಗ್ ಅಲ್ಲಿ ಸ್ಟಿಚಿಂಗ್. ಇದು ಬಟ್ಟೆ ಲೋಕಲ್ ಆದ್ರೆ ಇದು ಹೋಗ್ಬಿಟ್ಟು ಫುಲ್ ಒಂದು ಸಣ್ಣ ಇದು ಬ್ಲಿಂಕ್ ಕೂಡ ಇಲ್ಲ ನೋಡಿ, ಇದು ಮೈನ್ಯೂಟ್ ನೋಡಿ ಎಷ್ಟು ನೀಟ್ ಆಗಿದೆ ನೋಡಿ. ಇನ್ಸ್ಟಾಗ್ರಾಮ್, ಗೂಗಲ್, ನಮ್ಮ ಮಾಮೂಲಿ ನಮ್ದು ಯೂಟ್ಯೂಬ್ ಚಾನಲ್, ಎಲ್ಲಿ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು. ಈ ಟಿ ಶರ್ಟ್ ಈಗ ನಾವು ಮಾಡಿಸ್ಕೊಂಡ್ರೆ 5 ಇಯರ್ ಅದ್ ಕಲರ್ ಏನು ಚೇಂಜ್ ಆಗಲ್ಲ. 3 ಇಯರ್ ನಾವು ಕಲರ್ ವ್ಯಾರಂಟಿ ಕೊಡ್ತೀವಿ, ಕಲರ್ ವ್ಯಾರಂಟಿ 3 ಇಯರ್. ಏನಾದ್ರೂ ಆದ್ರೆ ಅಷ್ಟು 70 ಪೀಸ್ ಮಾಡ್ಲಿ 100 ಪೀಸ್ ಮಾಡ್ಲಿ ರಿಟರ್ನ್ ರಿಟರ್ನ್ ಟಿ ಶರ್ಟ್ ನ ಒಂದ್ ಮಾಡಿ ಕೊಡುವ. ನಿಮ್ಗೆ ಏನ್ ಬೇಕು ನೀವು ಹಾಕಿ ನೋಡ್ಬೇಕು, ಆಮೇಲೆ ಫಿಟ್ಟಿಂಗ್ ಖಂಡಿತ ಚೆನ್ನಾಗಿದೆ. ಖಂಡಿತ ಬನ್ನಿ ಸರ್. ಓಕೆ ನೋಡಿ, ಹೆಗ್ಗದ್ದೆ ಸ್ಟುಡಿಯೋ ನೋಡಿ. ನಾನೀಗ ಇವರೇ ಈಗ ಅಂದ್ರೆ ಒಂದು ಅರ್ಧ ಗಂಟೆಯಲ್ಲಿ, 1 ಅವರಲ್ಲಿ ರೆಡಿ ಮಾಡಿ, ಅವರೇ ಡಿಸೈನ್ ಮಾಡಿ ರೆಡಿ ಮಾಡಿ ಹೊಲ್ಕೊಟ್ಟಿರುವಂತ ಒಂದು ಶರ್ಟ್ ಅನ್ನ ಹಾಕೊಂಡಿದ್ದೀನಿ ನೋಡಿ. ಇಲ್ಲಿ ಹೆಗ್ಗದ್ದೆ ಸ್ಟುಡಿಯೋ ಅಂತ ಇದೆ, ಸೊ ಹಿಂದ್ಗಡೆನೂ ಇದೆ ಬೋರ್ಡಿಂಗ್ಸು, ಕಾಣಿಸ್ತಿರ್ಬೋದು. ತುಂಬಾ ಕಂಫರ್ಟೇಬಲ್ ಆಗಿದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನು ಇವತ್ತು ಒಂದು ಸ್ಪೆಷಲ್ ವಿಡಿಯೋನ ಮಾಡ್ತಾ ಇದ್ದೀನಿ, ನಿಮ್ಗೊಂದು ಸ್ಪೆಷಲ್ ಶಾಪ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ನೋಡಿ. ಸ್ಪಾಟ್ ಪ್ರಿಂಟ್ ಅಂತ ಹೇಳಿ ನೈಟೇಜ್ ಅಂತ ಅವರ ಕಂಪನಿಯ ಹೆಸರು. ನಾನೀಗ ಇರುವಂಥದ್ದು ಬೊಮ್ಮನಹಳ್ಳಿ ಹತ್ರ. ವೀಕ್ಷಕರೇ, ಸುಮಾರು ಜನರಿಗೆ ವೆರೈಟಿ ಟಿ ಶರ್ಟ್ಸ್ಗಳು ಬೇಕು, ಆಮೇಲೆ ಶಾರ್ಟ್ಸ್ಗಳು ಬೇಕು, ಟ್ರ್ಯಾಕ್ ಪ್ಯಾಂಟ್ಗಳು ಬೇಕು, ಅಥವಾ ಹ್ಯಾಟ್ಗಳು ಬೇಕು ಅನ್ನೋದೆಲ್ಲ ಇರುತ್ತೆ. ಆದರೆ ಸರಿಯಾದಂಥ ಅಳತೆ ಆಗಿರ್ಬೋದು ಅಥವಾ ಸರಿಯಾದಂಥ ಕ್ವಾಲಿಟಿ ಆಗಿರ್ಬೋದು, ಇವೆಲ್ಲ ಸಿಗೋದು ತುಂಬಾ ಕಷ್ಟ. ಅಂದರೆ ಒಂದು ಸರಿಯಾದ ಸಮಯಕ್ಕೆ ನಮಗೆ ಉತ್ತಮವಾದಂಥ ಕ್ವಾಲಿಟಿಯ ಟಿ ಶರ್ಟ್ಗಳು ಇವತ್ತಿನ ದಿನದಲ್ಲಿ ಸಿಗೋದಿಲ್ಲ. 1 ಡೇಯಲ್ಲಿ ಡೆಲಿವರಿ ಕೊಡುವವರು ತುಂಬ ಕಡಿಮೆ ಇದ್ದಾರೆ. ಆದರೆ ಈ ಒಂದು ಸಂಸ್ಥೆಯವರು ನಿಮಗೆ ಬೇಕಾಗಿರುವಂಥ 1,000ಕ್ಕೂ ಅಧಿಕ ವೆರೈಟಿಯ ಟಿ ಶರ್ಟ್ಸ್ಗಳು ಅಥವಾ ಡಿಸೈನ್ಸ್ಗಳು ಇಲ್ಲಿ ಇದೆ. ಜೊತೆಗೆ ನಿಮ್ಗೆ ಹೇಗೆ ಬೇಕು ಆ ರೀತಿಯ ಫಿಟ್ಟಿಂಗ್ಗಳನ್ನು ಇವರು ಮಾಡಿಕೊಡ್ತಾರೆ. ಅದು ಪಕ್ಕ ಕಂಫರ್ಟ್ ಆಗಿರುವಂಥ ಫಿಟ್ಟಿಂಗ್ಸ್ಗಳು ಕೂಡ ಇಲ್ಲಿ ಸಿಗುತ್ತೆ. ಸೊ ಇದರ ವ್ಯವಸ್ಥಾಪಕ ನಿರ್ದೇಶಕರು ಅಲ್ಲಿದ್ದಾರೆ, ಅವ್ರನ್ನ ನೀವು ಮಾತಾಡಿಸ್ತೀನಿ, ಬನ್ನಿ. ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೂ ಕೂಡ ಯೂಸ್ ಆಗ್ಬೋದು. ಯಾರಾದರೂ ಬಲ್ಕಲ್ಲಿ ಆರ್ಡರ್ಸ್ಗಳನ್ನು ಕೊಡೋರು ಅಥವಾ ನನಗೆ ಹೀಗೀಗೆ ಬೇಕು ನನ್ನ ಒಂದು ಕಂಪನಿಗೆ, ನನ್ನ ಒಂದು ಆಫೀಸ್ಗೆ, ನನಗೆ ಒಂದು ಸ್ಪೋರ್ಟ್ಸ್ ಏನೋ ಒಂದು ಮಾಡ್ತಾ ಇದ್ದೀನಿ, ಅಥವಾ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಅಂದರೆ ವಿದ್ಯಾಸಂಸ್ಥೆಯವರಿಗೆ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನನಗನ್ಸುತ್ತೆ. ನಿಮಗೆ ಬೇಕಾಗಿರುವಂಥ ಡಿಸೈನ್, ಬೇಕಾಗಿರುವಂಥ ಕ್ವಾಲಿಟಿಯ ಟಿ ಶರ್ಟ್ಗಳು ಇಲ್ಲಿದೆ. ಇದರ ವ್ಯವಸ್ಥಾಪಕ ನಿರ್ದೇಶಕರನ್ನು ಮಾತಾಡಿಸ್ಕೊಂಡು ಒಂದಿಷ್ಟು ಡೀಟೇಲ್ಸ್ ಅಂದರೆ ಒಂದು ಸಣ್ಣ ಟೂರನ್ನು, ಇವರ ಆಫೀಸನ್ನೇ ಒಂದು ಸಣ್ಣ ಟೂರ್ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಬನ್ನಿ, ಅವ್ರನ್ನ ಮಾತಾಡಿಸ್ಕೊಬರೋಣ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಸೂಪರ್. ಸೂಪರಾ? ನಾವು ಸೂಪರ್ ಸರ್. ಸೊ ಭಾಳ ದಿನದಿಂದ ಇಲ್ಲಿ ಬರಬೇಕು ಅಂತ ಅಂದ್ಕೊಂಡ್ವಿ, ಆದರೆ ಭಾಳ ತಡವಾಗಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಕಾರಣ, ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಜನರಿಗೆ ಈ ಟಿ ಶರ್ಟ್ಗಳು ಇದು ಹೇಗೆ ರೆಡಿ ಆಗುತ್ತೆ, ಯಾರಿಗಾದರೂ ಈ ಟಿ ಶರ್ಟ್ಸ್ಗಳು ಬೇಕು ಅಂತ ಅನಿಸಿದರೆ ಅವರು ಹೇಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕ್ವಾಲಿಟಿ ಆಗಿರುವಂಥ ಮೆಟೀರಿಯಲನ್ನು ಪಡ್ಕೊಳ್ಳೋದು, ಇದೆಲ್ಲೋದ್ರ ಬಗ್ಗೆ ಮಾತಾಡಿಸ್ಬೇಕು ಅಂತಲೇ ಇವತ್ತು ನಿಮ್ಮ ಒಂದು ಕಚೇರಿಗೆ ನಾನು ಬಂದಿರುವಂಥದ್ದು. ಸರ್, ಮೊದಲಿಗೆ
ಯಾರಾದರೂ ಟೀ ಶರ್ಟ್ ಪ್ರಿಯರು ಅಥವಾ ಟೀ ಶರ್ಟ್ ಅಂತಲ್ಲ, ಇಲ್ಲಿ ಬೇರೆ ಬೇರೆ ವೆರೈಟಿ ಡಿಸೈನ್ಸ್ಗಳೆಲ್ಲ ಇದೆ, ಅಥವಾ ಮತ್ತೆ ನೀವೇನೇನೋ ಕೆಲಸಗಳನ್ನ ಮಾಡ್ತಾ ಇದ್ರೆ ಅದನ್ನೆಲ್ಲ ನನಗೆ ತೋರಿಸ್ಬೇಕು ನೀವು. ಸೊ ಇಲ್ಲಿ ಏನೆಲ್ಲ ಕೆಲಸಗಳು ನಡೆಯುತ್ತೆ ಈ ಆಫೀಸಲ್ಲಿ? ಬೇಸಿಕಲಿ ನಾವು ಇಲ್ಲಿ ಸ್ಪಾಟ್ ಪ್ರಿಂಟ್ ಏನಂತೀವಿ, ಇಲ್ಲ ನೈಟೇಜ್ ಬಂದ್ಬಿಟ್ಟು ನಮ್ದು ಟೀ ಶರ್ಟ್ ಬ್ರ್ಯಾಂಡ್ ಅಷ್ಟೇ. ಸ್ಪಾಟ್ ಪ್ರಿಂಟ್ ಬಂದ್ಬಿಟ್ಟು ನಮ್ಮ ಕಂಪನಿ. ಸೊ ನಮ್ಮ ಮೊದಲಿಂದ ಒಂದು 13 ವರ್ಷ ಆಯಿತು ನಾವು ಬೇಸಿಕ್ ಸ್ಟಾರ್ಟ್ ಮಾಡೋದ್ರಿಂದ ಸ್ಪಾಟ್ ಪ್ರಿಂಟ್ ರನ್ ಆಗ್ತಿರೋದು. ಬೇಸಿಕಲಿ ಕಾರ್ಪೊರೇಟ್ ಗಿಫ್ಟ್ಸ್, ಕಿಚನ್ ಅಲ್ಲಿ ಒಂದು ಅರೌಂಡ್ 4000 ವೆರೈಟಿ ಸಿಗುತ್ತೆ, ನಾನು ಡಿಸ್ಕ್ರಿಪ್ಷನ್ ಹಾಕ್ತಿರೋದು ಏನ್ ಬೇಕು ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಟೀ ಶರ್ಟ್ಸ್ ಸಬ್ಲಿಮೇಷನ್ ಅದು ಏನಂತ ಇವಾಗ ಟ್ರೆಂಡ್ ಬೆಂಗಳೂರಲ್ಲಿ, ಇವಾಗ ಇವಾಗ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿರೋದು ಟ್ರೆಂಡ್ ಕಂಪ್ಲೀಟ್ ಆಗಿ ಅದ್ರಲ್ಲಿ ಎಲ್ಲ ತರ ಸಿಗುತ್ತೆ. ಮೀನ್ಸ್ ಫ್ರಂಟ್ ಬ್ಯಾಕ್ ಪ್ರಿಂಟಿಂಗ್ ಆಗಲಿ, ಬ್ಯಾಕ್ ಸೈಡ್ ಮತ್ತೆ ಸ್ಲೀವ್ ಪ್ರಿಂಟೆಡ್ ಆಗಲಿ, ಮತ್ತೆ ಬೇಸಿಕಲಿ ಈ ಕಸ್ಟಮರ್ಗಳಿಗೆ ಬಾಡಿ ಫಿಟ್ಟಿಂಗ್ ಏನಂತೀವಿ ಸರ್, ನೀವು ಹಾಕಿ ಇವ್ರು ಹಾಕ್ಲಿ ಇನ್ನೊಂದು ಮತ್ತೊಬ್ರು ಹಾಕ್ಲಿ, ಆಗ ತಕ್ಷಣ ಫಿಟ್ಟಿಂಗ್ ಬರಬೇಕು. ನಿಮ್ದೇ ಗಾರ್ಮೆಂಟ್ಸ್ ಇದೆ ಅನ್ನೋದನ್ನು ನಾನು ಕೇಳ್ಪಟ್ಟೆ, ಅದು ಹೌದಾ? 100% ಎಲ್ಲಿರೋದು ಅದು? ಇಲ್ಲೇ ನಿಯರ್ ಇಲ್ಲಿಂದ ಇಲ್ಲಿ ಪಕ್ಕದಲ್ಲಿರೋದು, ಯಾಕಂದ್ರೆ ಸ್ಪೇಸ್ ಜಾಸ್ತಿ ಬೇಕಾಗಿರೋದ್ರಿಂದ ನಾವು ಸ್ಪ್ಲಿಟ್ ಮಾಡ್ಕೊಂಡಿದ್ದೀವಿ. ಒಂದು ಅಂದ್ರೆ ನಾನು ಈ ವಿಡಿಯೋದಲ್ಲಿ ಅದನ್ನು ಕೂಡ ತೋರಿಸ್ತೀನಿ. ಈಗ ಫಸ್ಟ್ ನಿಮ್ಮ ಒಂದು ಆಫೀಸ್ ನ ಟೂರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನನಗೆ ಎಲ್ಲಿಂದ ಶುರು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಇಲ್ಲೇ ಶುರು ಮಾಡೋಣ. ಈಗ ನೀವು ಕೂತ್ಕೊಂಡಿದ್ದೀರಿ ಡೆಮೋ ಅಂತೇಳಿ, ನಾನು ನಿಮ್ದೇ ಒಂದು ಡಿಸೈನ್ ತೋರಿಸ್ತೀನಿ. ನಿಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಒಂದು ಟೀ ಶರ್ಟ್ ಮಾಡಿ ಆನ್ ಸ್ಪಾಟ್ ಅಲ್ಲಿ ನೀವು ಹೋಗೋದ್ರೊಳಗಡೆ ನನ್ನ ಕಾನ್ಸೆಪ್ಟ್ ನಿಮ್ಗೆ ರೀಚ್ ಮಾಡುವ ಅಂತೇಳಿ, ಅಂದ್ರೆ ಟೀ ಶರ್ಟ್ ನ ಒಂದು ಮಾಡಿ ಕೊಡುವ, ನಿಮ್ಗೆ ಏನ್ ಬೇಕು ನೀವು ಹಾಕಿ ನೋಡ್ಬೇಕು ಆಮೇಲೆ ಫಿಟ್ಟಿಂಗ್. ಖಂಡಿತ ಚೆನ್ನಾಗಿದೆ, ಚೆನ್ನಾಗಿದೆ, ಬನ್ನಿ ಸರ್. ಓಕೆ, ಇದು ನಮ್ಮ ಲೋಗೋ. ಯಾ, ನಿಮ್ಮ ಲೋಗೋ. ಓಕೆ, ಇದೀಗ ನೀವು ಮಾಡಿ ಇಟ್ಟಿರೋದ ಇದೀಗ? ಶೋರ್, ಆಲ್ಮೋಸ್ಟ್ ಅಲ್ಲಿ ನಮ್ಗೆ ನೀವು ಏನ್ ಕೊಡ್ತೀರಾ ನಿಮ್ಮ ಡಿಸೈನ್, ನಮ್ದೇ ಓನ್ ಕ್ಯಾಟಲಾಗ್ ಎಲ್ಲ ಡಿಸೈನ್ ಆದ್ರೆ ನಮ್ಗೆ 5 minutes ಡಿಸೈನ್ ಮಾಡೋಕೆ. 5 minutes ಅಷ್ಟೇ? 5 minutes ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ನೀವ್ ಏನ್ ಕಂಟೆಂಟ್ ಕೊಡ್ತೀರಾ ಕಾಪಿ ಪೇಸ್ಟ್ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ನಾವು ರೀಡ್ ಟೈಪಿಕಲ್ ಮಾಡ್ಕೋಬೇಕಾಗುತ್ತೆ. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ 5 minutes ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಹೊಸ ಡಿಸೈನ್ ಆದ್ರೆ ಕರೆಕ್ಟ್ ಆಗಿ ಓನ್ ಮಾಡಿದ್ರೆ 10 minutes. ಸೊ ಇದನ್ನ ಇಲ್ಲಿ ಡಿಸೈನ್ ರೆಡಿ ಆಗುತ್ತೆ, ಡಿಸೈನ್ ಇವಾಗ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಹಾಗೆ ನಮ್ಮ ಹತ್ರ ಒಂದು 1000 ವೆರೈಟಿ ಡಿಸೈನ್ಸ್ ಇದೆ, ಡಿಸೈನ್ಸ್ ಇದೆ, ಅವ್ರು ಯಾವ್ದು ಬೇಕಾದ್ರೂ ಚೂಸ್ ಮಾಡಿದ್ರು ನಮ್ಮ ಹತ್ರ ಎನಿ ಟೈಮ್ ಸಿಗುತ್ತೆ. ನಿಮ್ಮನ್ನ ಈಗ ಇಲ್ಲಿ ಡೈರೆಕ್ಟ್ ಆಗಿ ಬರಬೇಕು ಅಂತಿಲ್ಲ, ಆನ್ಲೈನ್ ಮುಖಾಂತರ ನಿಮ್ಮನ್ನ ಮಾತಾಡಿಸ್ಬಿಟ್ಟು ಅಲ್ಲೇ ನೀವು ಡಿಸೈನ್ ಅನ್ನ ಕಳಿಸಿ ಸೆಲೆಕ್ಟ್ ಮಾಡ್ಬಿಟ್ಟು ಬರಬಹುದಾ ಅಥವಾ ಹೆಂಗೆ? ಇವಾಗ ವಾಟ್ಸ್ಆಪ್ ಅಲ್ಲಿ ಇರೋದ್ರಿಂದ ತುಂಬಾ ಸ್ಪೀಡ್ ಆಗಿದೆ. ಓಕೆ, ನಾವು ಬೇಸಿಕ್ ಫ್ರಂಟ್ ಬ್ಯಾಕ್ ಏನ್ ಬೇಕು ನಿಮ್ಗೆ ಡಿಸೈನ್ಸ್ ನಿಮ್ಗೆ ಈಸಿ ಆಗೋ ತರ ನಾವು ಇಮಿಡಿಯೇಟ್ ಮಾಡಿ ಕಳಿಸ್ತೀವಿ. ಓಕೆ, ರಿಕ್ವೈರ್ಮೆಂಟ್ ನಿಮ್ಮ ಬಜೆಟ್ ಏನಿದೆ ಫಸ್ಟ್ ಕೇಳೋದು ನಾನು. ಬಜೆಟ್ ನಿಮ್ ಬಜೆಟ್ ಏನಿದೆ ಸರ್? ಬಜೆಟ್ ನಿಮ್ಗೆ ವರ್ಕ್ಔಟ್ ಆಯ್ತಾ ಅಂತಂದ್ರೆ ಫ್ರಂಟ್ ಎಂಡ್ ಬೇಕು ಪ್ರಿಂಟ್ ಮಾಡಿಸಬಹುದು. ಸ್ವಲ್ಪ ಬಜೆಟ್ ಲೋ ಇದೆ, 50-70 rupees ಅಂತಂದ್ರೆ ಸಿಂಗಲ್ ಸೈಡ್. ಸ್ಲೀವ್ ಎಕ್ಸ್ಟ್ರಾ ಬೇಕಂದ್ರೆ ಇದು ಆಕ್ಚುಲಿ ಪ್ಲೇನ್ ಸ್ಲೀವ್, ಫ್ಯಾಬ್ರಿಕ್ ಏನ್ ಮ್ಯಾಚ್ ಆಗುತ್ತೆ ನಾವು ಪ್ಲೇನ್ ಸ್ಲೀವ್ ಹಾಕೊಂಡಿರ್ತೀವಿ. ಸ್ಲೀವ್ಗೂ ಪ್ರಿಂಟ್ ಬೇಕು ಅಂತಂದ್ರೆ ಅದು ಕಾಸ್ಟ್ ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ. ಸೊ ಈ ತರ ನಾವು ಕ್ಯಾರಿ ಮಾಡ್ತೀವಿ. ಈಗ ನಾರ್ಮಲಿ ಟೀ ಶರ್ಟ್ ಅಂತ ಹೇಳಿದ್ರೆ ಒಂದ್ಸಲ ಹಾಕ್ತಿವಿ ಬಿಸಾಕ್ತಿವಿ, ಅಂದ್ರೆ ಸ್ಪೋರ್ಟ್ಸ್ ಮೆಟೀರಿಯಲ್ ಗಳನ್ನೆಲ್ಲ ನಾವು ಹಾಗೆ ಮಾಡ್ತಾ ಇರ್ತೀವಿ. ಸೊ ನಿಮ್ಮ ಹತ್ರ ಇರುವಂತಹ ಮೆಟೀರಿಯಲ್ ಎಷ್ಟು ವರ್ಷ ಯೂಸ್ ಮಾಡಬಹುದು? ನಿಮ್ಮ ಹತ್ರ ಮಾಡ್ಕೊಂಡಿರುವಂತಹ ಟೀ ಶರ್ಟ್ ಅನ್ನ ನಾನು ತಗೊಂಡು ಹೋದ್ರೆ ಅದನ್ನ ಎಷ್ಟು ವರ್ಷ ಯೂಸ್ ಮಾಡೋ ಗ್ಯಾರಂಟಿ ಕೊಡ್ತೀರಾ? ಬೇಸಿಕಲಿ ನಿಮ್ಗೆ ಒಂದು 100 pieces ಆರ್ಡರ್ ಬಂತು ಅಂತಂದ್ರೆ ಒಂದು ಸ್ಮಾಲ್ ಇವೆಂಟ್ ಅಂದ್ರೆ 100 ಜನ ಹಾಗೆ ಆಗ್ತಾರೆ 100%. ಅವ್ರ ಬಜೆಟ್ 135-140 rupees ಇದೆ. ಹೌದು, 100% ನಾವು ಅದಕ್ಕೆ ಆ ಪ್ರೈಸ್ ಗೆ ಮ್ಯಾಚ್ ಆಗೋತ್ತ ನಾವು ಕೊಡ್ತೀವಿ ಗ್ಯಾರಂಟಿ ಮಾತ್ರ. ಯಾಕಂತಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾನು ನಮ್ಮೂರವ್ರು ಕೊಟ್ಟಿರೋ, ವಿತೌಟ್ ಎಕ್ಸ್ಪೀರಿಯನ್ಸ್ ಮಾತಾಡಲ್ಲ, ನಾನು ನಮ್ಮೂರವ್ರು ಕೊಟ್ಟಿರೋದು. ಓಕೆ, ಸೊ ಅದ್ ಹೇಳ್ತಿರೋದು ಮ್ಯಾಕ್ಸ್ ಟು ಮ್ಯಾಕ್ಸ್ 5 ಇಯರ್ ಆರಾಮ್ಸೆ ಯೂಸ್ ಮಾಡ್ಬೋದು. 5 years ಯೂಸ್ ಮಾಡ್ಬೋದು 100%. ಈ ಟೀ ಶರ್ಟ್ ಈಗ ನಾವು ಮಾಡಿಸ್ಕೊಂಡ್ರೆ 5 years ಅದ್ ಕಲರ್ ಏನು ಚೇಂಜ್ ಆಗಲ್ಲ. ಇದರಲ್ಲಿ 3 years ನಾವು ಕಲರ್ ವ್ಯಾರಂಟಿ ಕೊಡ್ತೀವಿ. ಕಲರ್ ವ್ಯಾರಂಟಿ 3 years ಏನಾದ್ರೂ ಆದ್ರೆ ಅಷ್ಟು 70 pieces ಮಾಡ್ಲಿ 100 pieces ಮಾಡ್ಲಿ ರಿಟರ್ನ್. ಬಟ್ ಏನಂತ ಹೇಳಿದ್ರೆ ನೋಡ್ಬೇಕಾಗತ್ತೆ ಸರ್ ಏನ್ ಅವ್ರು ಹೇಳ್ಬೇಕು ನನಗೆ ಏನಂತ ಹೇಳಿದ್ರೆ ಸುಮ್ಮನೆ ಅದಾಯ್ತು ಇದಾಯ್ತು ಅಂತ ಫೋನ್ ಮಾಡಿದ್ರೆ ನಾನು ಫಿಸಿಕಲಿ ತೋರಿಸ್ಬೇಕು. ನೀವು ಕೊಟ್ಟಿರುವಂತ ಟೀ ಶರ್ಟ್ ಏನಾದ್ರೂ ಕಲರ್ ಶೇಡ್ ಆದ್ರೆ ನೀವು ಅದನ್ನ 100% ರಿಪ್ಲೇಸ್ಮೆಂಟ್ ಮಾಡಿ ಕೊಡ್ತೀರಾ. ಓಕೆ, ಅಲ್ಲೊಂದು ಮಗ್ ಕಾಣಿಸ್ತಿದೆ ನನಗೆ. ಸೊ ಈ ಮಗ್ ಅನ್ನು ಕೂಡ ನೀವು ಪ್ರಿಂಟ್ ಮಾಡ್ತೀರಾ ಹೇಗೆ ಸರ್? ನಮ್ಮ ಹತ್ರ ಪರ್ ಡೇ 500 ಕೆಪಾಸಿಟಿ ಮಗ್ದು. ಓಕೆ, ಆಲ್ಮೋಸ್ಟ್ ಇದರಲ್ಲಿ ಇನ್ಸೈಡ್ ಕಲರ್ ಬೇರೆ ಬೇರೆ ಕಲರ್ಸ್ ಈ ತರ ಬರುತ್ತೆ. ಟೋಟಲ್ ಇದರಲ್ಲಿ ಮ್ಯಾಜಿಕ್ ಮಗ್ ಅಂತೇಳಿ ಬರುತ್ತೆ. ಆಲ್ಮೋಸ್ಟ್ ನಮ್ಮ ಹತ್ರ 150 mug ಎನಿ ಟೈಮ್ ಸ್ಟಾಕ್ ಇರುತ್ತೆ, ಎಲ್ಲ ಕಲರ್ ಯಾವ್ದು ಬೇಕಾದ್ರೂ. ಯಾವ್ದು ಬೇಕಾದ್ರೂ ಆರ್ಡರ್ ಮಾಡಿದ್ರೆ ಆಯ್ತು, ತಗೊಂಡು ಹೋದ್ರೆ 135 rupees ಇಂದ ಸ್ಟಾರ್ಟ್ ಆಗುತ್ತೆ. 100 pieces ಆರ್ಡರ್ ಕೊಟ್ರೆ ನಿಮಗೆ ಒಂದು 100 rupees. ಓಕೆ, ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರು ಬಂದ್ರೆ ಏನಾದ್ರೂ ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ ಟೀ ಶರ್ಟ್ ಅಲ್ಲಿ ಮಗ್ ಅಲ್ಲಿ ಸರ್? 100% ನನಗೆ ಈ ತರ ನೋಡಿದೀವಿ ಸರ್ ನಿಮ್ಮ ಹತ್ರ, ನಮಗೆ ಆ ಖುಷಿಲಿ ಏನ ಕೊಡ್ತೀರಾ ಅಂದ್ರೆ ನನ್ನ ಕಡೆಯಿಂದ ಒಳ್ಳೆ ಡಿಸ್ಕೌಂಟ್ ಇದೆ. ಓಕೆ, ಒಳ್ಳೆ ಡಿಸ್ಕೌಂಟ್. ಖಂಡಿತ ವೀಕ್ಷಕರು ಅದನ್ನ ಟ್ರೈ ಮಾಡಬಹುದು. ಸೊ ಈಗ ನೀವು ಮಗ್ ಅನ್ನ ಹಿಡ್ಕೊಂಡಿದ್ರ, ಅದರಲ್ಲೂ ಕೂಡ ಹೆಗ್ಗದ್ದೆ ಅಂತ ಹಾಕೊಂಡಿದ್ರ, ಸೊ ನಿಮ್ಮ ಅಭಿಮಾನಕ್ಕೆ ನಾವು ಒಂದು ಹ್ಯಾಟ್ಸ್ ಆಫ್ ಹೇಳೋಕೆ ಇಷ್ಟಪಡ್ತೀವಿ. ಯಾಕಂತಂದ್ರೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೈನ್ ಟಾರ್ಗೆಟ್ ಇರೋದೇ ಕಸ್ಟಮರ್ ಮೈಂಡ್ ಸೆಟ್. ಫಸ್ಟ್ ಬೇಸಿಕ್ ನಿಮ್ಮ ಮೈಂಡ್ ಸೆಟ್ ನನಗೆ ಅರ್ಥ ಆದ್ರೆ ನೆಕ್ಸ್ಟ್ ಲೆವೆಲ್ ರೀಚ್ ಆಗ್ಬೋದು. ಮೈಂಡ್ ಸೆಟ್ ಏನು ಅರ್ಥ ಆಗಿಲ್ಲ ಅಂದ್ರೆ 5 days ವರ್ಕ್ ಮಾಡಿದ್ರೆ ವೇಸ್ಟ್. ನಮ್ಮ ಕಾನ್ಸೆಪ್ಟ್ ಇಷ್ಟೇ, ಕಸ್ಟಮರ್ ಜೊತೆ ಇನ್ವಾಲ್ವ್ ಆಗ್ತೀವಿ ಅಂದ್ರೆ ಮೈಂಡ್ ಸೆಟ್ ಹೆಂಗಿದೆ ಅವ್ರದ್ದು ನಾವು ಯಾವ ತರ ಕ್ಯಾಚ್ ಮಾಡ್ಬೋದು, ಬೇಸಿಕ್ ಇಷ್ಟೇ. ಹೌದು ಸರ್. ಈಗ ಇಲ್ಲಿ ಪ್ರಿಂಟ್ ರೆಡಿ ಆಯ್ತು ಅಂದ್ರೆ
ನೆಕ್ಸ್ಟ್ ಪ್ರೊಸೆಸ್ ಸರ್? ನೆಕ್ಸ್ಟ್ ನಿಮ್ದು ಒಂದು ಡಿಸೈನ್ ಸೇವ್ ಮಾಡಿದಿರಲ್ಲ, ಇದೊಂದು ಸೇವ್ ಮಾಡಿ ನಾನು ಪ್ರಿಂಟ್ ಕೊಡ್ತೀನಿ ನಿಮಗೆ. ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಫ್ಯಾಕ್ಟ್ರಿಲಿ ಹೋಗಿ ಗಾರ್ಮೆಂಟ್ಸ್ ಅಲ್ಲಿ ಹೋಗಿ ಏನ್ ಸೈಜ್ ಆಸ್ ಪರ್ ಸೈಜ್ ಏನಿದೆ ಅದಕ್ಕೆ ಕಟಿಂಗ್ ಆಗಿ ಆಮೇಲೆ ಸ್ಟಿಚಿಂಗ್ ಆಗುತ್ತೆ. ಟೋಟಲ್ 3 ಪ್ರೊಸೆಸ್ ಆಗುತ್ತೆ, ಡಿಸೈನ್, ಪ್ರಿಂಟಿಂಗ್, ಸ್ಟಿಚಿಂಗ್. ಸ್ಟಿಚಿಂಗ್, ಓಕೆ. ಈ ಸ್ಟಿಚಿಂಗ್ ಅನ್ನೋದು ನಿಮ್ಮಲ್ಲೇ ಇರೋದ್ರಿಂದ, ಅಂದ್ರೆ ಈಗ ಬೇರೆ ಬೇರೆಯವರು ಬೇರೆ ಬೇರೆ ಕಡೆ ಹೋಗಿ ಸ್ಟಿಚ್ ಮಾಡ್ಕೊಂಡು ಬರ್ತಾರೆ, ಬಲ್ಕ್ ಅಲ್ಲಿ ಮಾಡ್ಕೊಂಡು ಬರ್ತಾರೆ, ನಿಮ್ಮಲ್ಲೇ ಗಾರ್ಮೆಂಟ್ಸ್ ಇರೋದ್ರಿಂದ, ನಿಮ್ಮ ಹತ್ರನೇ ಟೈಲರ್ಸ್ಗಳು ಇರೋದ್ರಿಂದ, ನಮ್ಗೆ ಈಗ ಒಬ್ರು ದಪ್ಪಗಿರೋರು ಒಬ್ರು ತೆಳ್ಳಗಿರೋರು ಇವ್ರಿಗೆಲ್ಲ ಕರೆಕ್ಟ್ ಆಗಿರೋ ಫಿಟ್ಟಿಂಗ್ ಸಿಗುತ್ತೆ ಅಂತೀರಾ? ಯಾಕಂದ್ರೆ ಬೇರೆ ಬ್ರ್ಯಾಂಡ್ಗೂ ನಮಗೂ ಕಂಪ್ಯಾರಿಸನ್ ಮಾಡಿದ್ರೆ ನಾವು 1 inch ಬಾಟಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತೀವಿ. ಬಿಡ್ತಲ್ಲಿ ಇವು ನೀವು ಮೀಡಿಯಂ ಅಂತ ಹೇಳ್ತೀರಾ ಆರ್ಡರ್, ನೀವು ಲಾರ್ಜ್ ಅಂತ ಹೇಳಿದ್ರೆ ನಾವೊಂದು ಎಕ್ಸೆಲ್ ಕಂಪೇರ್ ಆ ತರ ಸೈಜ್ ಅಲ್ಲಿ ಮಾಡಿರ್ತೀವಿ, ಬಟ್ ಸೈಡ್ ಅಲ್ಲಿ 1/2 inch ಕಮ್ಮಿ ಇರುತ್ತೆ. ಲಾರ್ಜ್ ಅಂದ್ರೆ ಫುಲ್ ಟೈಟ್ ಆಗಲ್ಲ, ಎಕ್ಸೆಲ್ ಅಂದ್ರೆ ಫುಲ್ ಲೂಸ್ ಆಗಲ್ಲ, ಕಂಪ್ಲೀಟ್ ಆಗಿ. ಇದು ಕೆಲವೊಂದು ಸೀಕ್ರೆಟ್ ಅಂತ ಹೇಳ್ತಾರೆ, ನಾವು ಸೀಕ್ರೆಟ್ ಏನು ಹೇಳಲ್ಲ, ಯಾಕಂದ್ರೆ ಟ್ರೈ ಮಾಡಿದಷ್ಟೇ. ಟೋಟಲ್ ಆಗಿ ನಾವು ಕಸ್ಟಮರ್ ಹಾಕೊಂಡಾಗ ಸೂಪರ್ ಫಿಟ್ಟಿಂಗ್, ಯಾಕಂದ್ರೆ ನೀವು ಬಂದ ತಕ್ಷಣ ನಾವು ತೋರಿಸಿದ್ವಿ, ಸೊ ಹಾಕಿದ ತಕ್ಷಣ ಸೂಪರ್ ಸ್ಯಾಟಿಸ್ಫೈಡ್. ಸೊ ನೆಕ್ಸ್ಟ್ ಇದು ಕಂಟಿನ್ಯೂ ಆದಾಗ ನೀವೇ ನೋಡಿ, ಅಂದ್ರೆ ಹಾಕಿದಾಗ ಹೆಂಗ್ ಅನ್ಸುತ್ತೆ ಫೀಲ್. ಸೊ ಈಗ ಟಿ ಶರ್ಟ್ ನೀವು ಒಂದ್ ಪ್ರೊಸೆಸ್ ಮುಗೀತು ಡಿಸೈನಿಂಗ್, ಸೊ ನೆಕ್ಸ್ಟ್ ಪ್ರಿಂಟಿಂಗ್ ಹೋಗುತ್ತೆ ಅಂತ ಹೇಳಿದ್ರೆ, ಇಲ್ಲೆಲ್ಲ ಹ್ಯಾಟ್ಗಳು ಇದೆಲ್ಲ ಕಾಣಿಸ್ತಿದೆ ನನಗೆ, ಏನೇನಲ್ಲ ಈಗ ಹ್ಯಾಟ್ ವಿಚಾರಕ್ಕೆ ಬಂದ್ರೆ ಯಾವ ರೀತಿ ರೆಡಿ ಮಾಡ್ಕೊಡ್ತೀರಾ ಅದು ಅಂತ? ಇವಾಗ ಹ್ಯಾಟ್ ಅಲ್ಲಿ ಅಂತ ಹೇಳಿದ್ರೆ ರೆಡಿ ಸ್ಟಾಕ್ ನಾವು ಇಟ್ಟಿರ್ತೀವಿ. ಇದೆಲ್ಲ ನಿಮ್ದೇನಾ ಇದು? ಇಷ್ಟು ನಮ್ದೇ. ಓಕೆ, ಅಂದ್ರೆ ನಿಮ್ಮ ಹತ್ರ ಆಲ್ಮೋಸ್ಟ್ ನಮ್ಮ ಹತ್ರ ಒಂದು 500 ಕ್ಯಾಪ್ಸ್ ಎನಿ ಟೈಮ್ ರೆಡಿ ಇರುತ್ತೆ. ಓಕೆ, ಈ ವೈಟ್, ನೇವಿ ಬ್ಲ್ಯಾಕ್, ನೇವಿ ಬ್ಲೂ, ಆಮೇಲೆ ಆರೆಂಜ್. ಇಲ್ಲಿಷ್ಟು ಇದೆಯಲ್ಲ, ಸೂಪರ್, ಇಷ್ಟು ರೆಡಿ ಇರುತ್ತೆ. ಆಲ್ಮೋಸ್ಟ್ ನಮ್ಮ 90% ರೆಡಿ ಇರುತ್ತೆ, 500 ಕ್ಯಾಪ್ಸ್ ಎನಿ ಟೈಮ್ ರೆಡಿ ಇರುತ್ತೆ. ಏನ್ ಏನ್ ಹೇಳ್ತಾರೆ ಅಂದ್ರೆ, ಕಸ್ಟಮರ್ ಲೋಗೋ ಏನ್ ಕೊಡ್ತಾರೆ, ಒಂದು 1/2 hour ಅಲ್ಲಿ ಲೋಗೋ ಹಾಕೊಡ್ತಾರೆ. ರೆಡಿ ನಮ್ಮ ಹತ್ರ ಸ್ಟಾಕ್ ಇರೋದು, ಫಸ್ಟ್ ನಾವು ಕಮ್ಯುನಿಕೇಟ್ ಮಾಡ್ತೀವಿ ಕಸ್ಟಮರ್ ಜೊತೆ, ಈ ಕಲರ್ ರೆಡಿ ಇದೆ, ಓಕೆ ಅಂತ ಹೇಳಿದ್ರೆ ಇದನ್ನ ಈ ತರ ಪ್ರಿಂಟ್ ಬೇಕಾದ್ರೆ ಎಂಬ್ರಾಯ್ಡ್ರಿ ಬೇಕಾದ್ರೆ ರೆಡಿ ಕ್ಯಾಪ್ ಮೇಲೆ ಮಾಡಕ್ ಆಗಲ್ಲ, ಮಾಡಬಹುದು, ಮಿಷಿನರೀಸ್ ಬಂದಿದೆ. ಓಕೆ, ಬಟ್ ಈ ಪ್ಲೇನ್ ಕ್ಯಾಪ್ ಮಾಡಿ ಕಟಿಂಗ್ ಪೀಸ್ ಆಗಿರೋ ಫಿನಿಶಿಂಗ್ ಈ ರೆಡಿಮೇಡ್ ಕ್ಯಾಪ್ ಮೇಲೆ ಆಗಲ್ಲ. ಈ ಫಿನಿಶಿಂಗ್ ಬರಲ್ಲ, ರಿಂಕಲ್ ಆಗೋದು. ಸೊ ಆ ಪ್ರಿಂಟ್ ಆದ್ರೆ ಸೂಪರ್ ಮಾಡಬಹುದು, ಸೂಪರ್ ಆಗಿ ಅದು ನಿಮ್ಗೆ ಬಹಳ ಬೇಗ ಸಿಗುತ್ತೆ. ಇಲ್ಲಿರುವ ಟಿ ಶರ್ಟ್ ಗಳೆಲ್ಲ ಇದು ನೋಡೋರಿಗೆ ಬಂದವರಿಗ ಅಥವಾ ಹೆಂಗೆ? ಇದಿಷ್ಟು ನಮ್ಮಲ್ಲೇ ಪ್ರೊಡಕ್ಷನ್ ಆಗಿರೋದು. ಓಕೆ, ಒಂದೊಂದು ವೆರೈಟೀಸ್ ಇದೆ, ಬಾಸ್ಕೆಟ್, ಇದು ಕಾಟನ್ ಸೆಟ್ಮೆಂಟ್ ಬರುತ್ತೆ. ಓಕೆ, ಕಬಡ್ಡಿ ಕಂಪ್ಲೀಟ್ ಆಗಿ ಕಬಡ್ಡಿ ಸ್ಪೋರ್ಟ್ಸ್ ಮೆಟೀರಿಯಲ್, ಸ್ಪೋರ್ಟ್ಸ್ ಮೆಟೀರಿಯಲ್ ಫುಲ್ಲಿ ಜರ್ಸಿ ತರ ಫ್ಯಾಬ್ರಿಕ್ ಬೇರೆ ಇದು, ಸೂಪರ್ ಪಾಲಿ ಅಂತ ಹೇಳ್ತೀವಿ, ರಫ್ ಅಂಡ್ ಟಫ್ ಫ್ಯಾಬ್ರಿಕ್. ಓಕೆ, ಇವೆಲ್ಲ ಕಾಟನ್. ಈ ಚೈನೀಸ್ ಟೆಕ್ ಬರುತ್ತೆ, ಸೊ ಇದು ಚೇಂಜ್ ಆಗ್ತಾ ಹೋಗುತ್ತೆ, ಒಬ್ಬೊಬ್ರು ಲೈಕ್ ಮಾಡಲ್ಲ, ಚೈನೀಸ್ ನೆಕ್ ಬೇಕು ಅಂತಾರೆ. ಕೆಲವರು ಹೇಳ್ತಾರೆ ನಮ್ಗೆ ರಿಬ್ ಕಾಲರ್ ನೆಕ್ ಬೇಕು ಅಂತ, ರೌಂಡ್ ನೆಕ್. ಕೆಲವರು ಹೇಳ್ತಾರೆ ಕಾಲರ್, 99% ಕಸ್ಟಮರ್ ಲೈಕ್ ಮಾಡಿದೆ ಕಾಲರ್ ಅಲ್ವಾ? ಕರೆಕ್ಟ್. ನೆಕ್ಸ್ಟ್ ಟ್ರ್ಯಾಕ್ ಪ್ಯಾಂಟ್. ಎಸ್, ಇವಾಗ ಕ್ವಾಲಿಟಿ ಬಂದ್ಬಿಟ್ಟು ಡ್ರೈ ಫಿಟ್, ಎಲ್ಲರೂ ಏನ್ ಮಾಡ್ತಾರೆ ಈ ಫ್ಯಾಬ್ರಿಕ್ ಲೈಕ್ ಮಾಡ್ತಾರೆ, 90% ಈ ತರ್ಸಕ್ ಹೋಗಲ್ಲ ಯಾರು, ಈ ತರ ಫ್ಯಾಬ್ರಿಕ್ ತರ್ಸಲ್ಲ. ಓಕೆ, ಆಮೇಲೆ ಎಲ್ಲ ಸಿಂಗಲ್ ಕಲರ್ ಇರುತ್ತೆ, ಇಲ್ಲಿ ಡಬಲ್ ಕಲರ್ ಇದೆ. ಇದು ಹೆಂಗಂತ ಹೇಳಿದ್ರೆ, ಈ ಏನ್ ಟಿ ಶರ್ಟ್ ನಾವು ಮಾಡಿರ್ತೀವಲ್ಲ, ಅದೇ ಡಿಸೈನ್ ಯೂನಿಫಾರ್ಮಿಟಿ ಕೊಟ್ಟು ಯೂನಿಫಾರ್ಮ್. ಓಕೆ ಓಕೆ ಓಕೆ, ಸೊ ಇಷ್ಟು ಪ್ಯಾಚ್ ಮಾಡ್ತೀವಿ ಸಬ್ಲಿಮೇಷನ್. ಅವಾಗ ಇದು ಸ್ವಲ್ಪ ಡಿಸೈನಿಂಗು ಚೆನ್ನಾಗಿ ಅಂದ್ರೆ ಹಾಕಿದವಾಗ ಚೆನ್ನಾಗಿ ಕಾಣಿಸ್ತದೆ, ಗ್ರ್ಯಾಂಡ್ ಲುಕ್ ಬರುತ್ತೆ, ಗ್ರ್ಯಾಂಡ್ ಲುಕ್ ಬರುತ್ತೆ. ಇದಕ್ಕೂ ಕೂಡ 3-year ವಾರಂಟಿ ಇರುತ್ತಾ? ಸ್ಟಿಚಿಂಗ್ ಅಲ್ಲಿ ವಾರಂಟಿ ಹೇಳಕ್ಕಾಗಲ್ಲ ಸರ್, ರಫ್ ಅಂಡ್ ಟಫ್ ಹೆಂಗ್ ಯೂಸ್ ಮಾಡ್ತಾರೆ ಹೇಳಕ್ಕಾಗಲ್ಲ, ಕಲರ್ ವೈಸ್ ಅಲ್ಲಿ ನಾವು ಕೊಡಬಹುದು. ಕಲರ್ ಅಲ್ಲಿ ಏನಾದ್ರೂ ಗ್ರೇಡಿಯಂಟ್ ಹೆಚ್ಚು ಕಡಿಮೆ ಬಂತು ಅಂದ್ರೆ 100% ರಿಪ್ಲೇಸ್ ಮಾಡಿ ಕೊಡ್ತೀವಿ. ಮೈನ್ ಇರೋದೇ ಸಬ್ಲಿಮೇಷನ್ ಅಂದ್ರೆ ಕಲರ್. ಓಕೆ, ಈ ಪ್ಯಾಂಟ್ ಗೆ ಇದರದ್ದು ಕಾಂಟ್ರಾ ಶರ್ಟ್. ಓಕೆ ಓಕೆ, ಸೂಪರ್. ಸೊ ಇದು ಆಂಧ್ರ ಆರ್ಡರ್, ಇದು ಟೋಟಲ್ ಆಗಿ ಒಂದು 150 ಪೀಸ್ ಮಾಡಿಸ್ಕೊಂಡಿದ್ರು, ಕಂಪ್ಲೀಟ್ 4 ಡಿಸೈನ್. ಓಕೆ ಓಕೆ, ಒಳಗಡೆ ಹೋಗೋಣ. ಯಸ್, ಇದು ಶಾರ್ಟ್ಸ್ ಅಲ್ವಾ? ಇದು ವಾಲಿಬಾಲ್ ಶಾರ್ಟ್ಸ್. ಓಕೆ ಓಕೆ, ಇದೆಲ್ಲ ನಮ್ಮಲ್ಲೇ ಆಗಿರೋಂತ ಪೀಸ್. ವಾವ್, ಯಾವ ತರ ಬಟ್ಟೆ ಬೇಕಾದ್ರೂ ನಿಮ್ಮಲ್ಲಿ ಸಿಗುತ್ತೆ? ಹುಡ್ಡಿ ಸ್ಕೂಲ್ ಆರ್ಡರ್ ಗಳಿಗೆ, ಸ್ಕೂಲ್ ಮಕ್ಕಳು ಅಂತ ಹೇಳಿದ್ರೆ ಸ್ಕೂಲ್ ಮಕ್ಕಳ ಸೆಟ್ಮೆಂಟೇ ಬೇರೆ ಬರುತ್ತೆ. ಬೇರೆ ಮಕ್ಕಳದ್ದು ಅಲ್ಲೇ ನಾವು ಸ್ಕೂಲ್ಗೆ ಹೋಗಿ ನಾವೇ ಹೋಗಿ ಇದು ತಗೊಂತೀವಿ, ಮೆಜರ್ಮೆಂಟ್ ತಗೊಂತೀವಿ ನಾವೇನೆ. ಓಕೆ, ಮತ್ತೆ ಸ್ಕೂಲ್ ಮಕ್ಕಳು ಅಂದ್ರೆ ಕಂಪ್ಲೀಟ್ ಆಗಿ ಸೈಜಸ್ ತಗೊಳ್ಳೇಬೇಕು. ಓಕೆ, ಈಗ ಸ್ಕೂಲ್ ಎಲ್ಲೋ ಒಂದು ಕುಂದಾಪುರದಲ್ಲಿ ಯಾವ್ದೋ ಒಂದು ಮೂಲೆಯಲ್ಲಿದೆ ಅಥವಾ ಇಲ್ಲೆಲ್ಲೋ ಧಾರವಾಡ ಕಡೆ ಇದೆ ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ? ಆಕ್ಚುಲಿ ಬೇಸಿಕಲಿ ನಾನು ಕುಂದಾಪುರದಾಗಿದ್ರೆ ಅಲ್ಲಿ ನನ್ನ ಪರಿಚಯ ಹುಡುಗರು ಇದೆ, ಅಲ್ಲೇ ಅವ್ರ ಮೆಜರ್ಮೆಂಟ್ ತಗೊಂಡ ನನಗೆ ಕೊಟ್ರೆ ನಮ್ಗೆ ಕೊಡ್ತಾರೆ, 100% ಕೊಡ್ತಾರೆ. ನಾವು ಅದನ್ನ ಇಲ್ಲಿಂದ ಸೈಜಸ್ ಮೂವ್ ಮಾಡ್ತೀವಿ, ಇಲ್ಲಿಂದ ಅಲ್ಲಿ ಡೆಲಿವರಿ, ಇಲ್ಲಿ ಡೆಲಿವರಿ ಕೊಡ್ತೀವಿ. ಅದು ಎಷ್ಟು ದಿನದಲ್ಲಿ ಕೊಡ್ಬೋದು ನೀವು? ಒಂದು 500 ಆರ್ಡರ್ ಇದೆ ಅಂತ ಹೇಳಿದ್ರೆ ಎಷ್ಟು ದಿನದಲ್ಲಿ ಕೊಡ್ತೀರಾ? ನಮ್ದು ಪರ್ ಡೇ ಕೆಪಾಸಿಟಿ ಓನ್ಲಿ ಟಿ ಶರ್ಟ್ ಆದ್ರೆ 300 ಪೀಸ್ ಪರ್ ಡೇ. 300? ಓಕೆ, ಏನು ಎಕ್ಸ್ಟ್ರಾ ಮಿಷಿನ್ಸ್ ಇದೆ ನಮ್ಮ ಹತ್ರ, ನೋಡ್ಕೊಂತೀವಿ ಜನ ಯಾವ ತರ ಕರ್ಕೋಬಹುದು, ಯಾಕಂದ್ರೆ 3 days ವರ್ಕ್ ಇದೆ ಅಂತೇಳಿ ಕರೆಸಿ ಮತ್ತೆ 4 ದಿನ ಅವ್ನು ಬೇರೆ ಕಡೆ ಕೆಲಸ ಹುಡುಕ್ಬೇಕಲ್ಲ. ಸೊ ನಮ್ದೊಂದು ಪ್ಲಾನಿಂಗ್ ಇರುತ್ತೆ. ಸೊ ಒಂದು 3 ದಿನ ಅಂತ ಹೇಳಿದ್ರೆ 4 days ಅಂತ ಹೇಳಿದ್ರೆ ಒಂದ್ ದಿನಕ್ಕೆ ಎಷ್ಟು ಪ್ರೊಡಕ್ಷನ್ ಕೆಪಾಸಿಟಿ ಇದೆ ಅದ್ರ ಪ್ರಕಾರ ನಾವು ಮೂವ್ ಮಾಡ್ತೀವಿ, ಯಾಕಂದ್ರೆ ಕಟಿಂಗ್ ಆಗ್ಬೇಕು. ಸೊ ಇದೆಲ್ಲ ಇರುತ್ತೆ.
ನೋಡಿ ವೀಕ್ಷಕರೇ, ಎಲ್ಲೇ ಇರಿ ನೀವು ಪರವಾಗಿಲ್ಲ, ಇಡೀ ಇಂಡಿಯಾದಲ್ಲಿ ಎಲ್ಲಿದ್ರೂ ಫಾರಿನ್ಗೂ ಕೂಡ ಅವರು ಡೆಲಿವರಿ ಕೊಡ್ತಾರೆ ಅನ್ನೋದು ಗೊತ್ತಾಯ್ತು ನನಗೆ. ಸೊ ಎಲ್ಲೇ ಇರಿ, ನಿಮಗೆ ಎಕ್ಸಾಕ್ಟ್ ಸೈಜ್ ಅಂದರೆ ಫುಲ್ ಫಿಟ್ಟಿಂಗ್ ಆಗಬೇಕು. ಈಗ ನಾವೊಂದು ಟಿ ಶರ್ಟ್ ಹಾಕಿದ್ದೀವಿ ಅಂದರೆ ನಮಗದು ಎಲ್ಲೂ ದೊಗಳೆ ದೊಗಳೆ ಆಗಬಾರ್ದು, ಫುಲ್ ಫಿಟ್ಟಿಂಗ್ ಆಗಿರಬೇಕು. ಆಮೇಲೆ ಒಳ್ಳೆ ಕ್ವಾಲಿಟಿ ಇರಬೇಕು, ಅದು ಸ್ಟೂಡೆಂಟ್ಸಿಗಾಗಿರ್ಬೋದು ಅಥವಾ ಯಾವುದೋ ಒಂದು ಫಂಕ್ಷನ್ಗಾಗಿರ್ಬೋದು ಅಥವಾ ಯಾವುದೋ ಒಂದು ಸ್ಪೋರ್ಟ್ಸ್ ಇವೆಂಟ್ಗಾಗಿರ್ಬೋದು, ಎನಿಥಿಂಗ್ ಯಾವುದಕ್ಕೆ ಬೇಕಾದರೂ ಆಗಿರ್ಬೋದು. ಸೊ ಏನಾದರೂ ನಿಮಗೆ ಒಂದೊಳ್ಳೆ ಬಜೆಟಲ್ಲಿ ಒಂದೊಳ್ಳೆ ಕ್ವಾಲಿಟಿಯ ಮೆಟೀರಿಯಲ್ ಬೇಕು ಅಂತ ಹೇಳಿದ್ರೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿ. ಸರಿಗೆ ಒಳಗಡೆ ಹೋಗಿ ನಂಗೆ ಆ ಮಿಷನನ್ನು ತೋರಿಸಿ, ಅದನ್ನು ಕೂಡ ನಾವೀಗ ನಮ್ಮ ವೀಕ್ಷಕರಿಗೆ ತೋರಿಸೋಣ. ಯಾಕಂದರೆ ಹೇಗೆ ರೆಡಿ ಆಗುತ್ತೆ ಅನ್ನೋದು ಗೊತ್ತಾಗಬೇಕಲ್ವಾ. ಸೊ ಹಾಗೆ ಇನ್ನೊಂದು, ಒಂದು ಕಸ್ಟಮರ್ ಡೆಲಿವರಿ ಇದೆ ಅಂದ್ರೆ ಕಂಪ್ಲೀಟ್ ಸೆಟ್ ಸೆಟ್ಟೇ ಮಾಡ್ಬಿಟ್ಟು, ಸಾರಿ ಅಂದ್ರೆ ಒಂದು ಮೀಡಿಯಂ ಇದ್ರೆ ಮೀಡಿಯಂ ಹಿಂಗಿರುತ್ತೆ, ಫುಲ್ಲಿ ವಿಥೌಟ್ ಪ್ಯಾಕಿಂಗ್, ವಿಥೌಟ್ ಟೈರಿನ್, ವಿಥೌಟ್ ಟ್ರಿಮಿಂಗ್, ಏನ್ ಬ್ರ್ಯಾಂಡ್ ಅಲ್ಲಿ ಏನ್ ತಗೊಂತಾರಲ್ಲ ಸರ್, ಆ ತರ ಇರಬೇಕು. ಸೊ ಅಂತ ಹೇಳಿದ್ರೆ ವಾವ್ ಸೂಪರ್, ನೀಟ್ ಆಗಿದೆ ನೋಡಿ, ಅಷ್ಟು ಕ್ವಾಲಿಟಿ ಆಗಿದೆ ಇದು. ಸೊ ಈ ಥರ ಕ್ವಾಲಿಟಿ ಮೆಟೀರಿಯಲ್ ಎಲ್ಲ ಕಡೆ ಸಿಗೋದು ಸ್ವಲ್ಪ ಕಷ್ಟ. ಯಾಕಂದರೆ ಕ್ವಾಲಿಟಿ ಅಂತಾಗ ಅದರ ಪ್ರೈಸ್ ರೇಂಜ್ ಕೂಡ ಅದೇ ಹೈಯಲ್ಲಿರುತ್ತೆ. ಆದರೆ ನೀವು ಪ್ರೈಸ್ ಕೂಡ ಒಂದು ಲಿಮಿಟೆಡ್ ಇದರಲ್ಲಿ ಇದೆ ಅನ್ನೋದು ಗೊತ್ತಾಯ್ತು. ಟೂ ಸೆಟ್ಮೆಂಟ್ ಬರುತ್ತೆ, ಡೀಲರ್ ಬೇರೆ, ಡೈರೆಕ್ಟ್ ಕಸ್ಟಮರ್ ಬೇರೆ. ಯಾಕಂದ್ರೆ ಡೀಲರ್ ಅಂದ್ರೆ ಅವನು ಬೇಸಿಕಲಿ ಅವ್ನು ಏನಿರ್ತಾನೆ ಅಂತ ಹೇಳಿದ್ರೆ ಟೋಟಲ್ ಆಗಿ ಅವನು ಒಂದಿಷ್ಟು ಜನರು ಡೈಲಿ ಮಾತಾಡ್ಬೇಕು, ಕಮ್ಯುನಿಕೇಟ್ ಮಾಡ್ಬೇಕು, ಅವ್ರಿಗೊಂದು ಬೇರೆ ಪ್ರೈಸ್ ಇದೆ ಡೀಲರ್. ಡೀಲರ್ ಯಾರು ಬೇಕಾದ್ರೆ ನಾನು ಕಾಲ್ ಮಾಡಿ, ನನಗೆ ಅವ್ರು ವಿಸಿಟಿಂಗ್ ಕಾರ್ಡ್ ಕಳಿಸ್ಬೇಕು ಶಾಪ್ದು, ಸುಮ್ಮನೆ ಕಾಲ್ ಮಾಡ್ಬಿಟ್ಟು ನಾನು ಡೀಲರ್ ಅಂತೇಳಿದ್ರೆ ಆಗಲ್ಲ. ಜಿ ಎಸ್ ಟಿ ನಾವು ಸರ್ಟಿಫಿಕೇಟ್ ಇದ್ರೆ ಓಕೆ, ಇಲ್ಲಾಂದ್ರೆ ಓಕೆ. ಅವ್ರ ಶಾಪ್ ಇಲ್ಲ ವಿಸಿಟಿಂಗ್ ಕಾರ್ಡ್ ನಾನು ಕಳಿಸಿದ್ರೆ ನಾನು ನೆಕ್ಸ್ಟ್ ಬೇಕಾದ್ರೆ ಅವ್ರ ಬೆಸ್ಟ್ ಪ್ರೈಸ್ ಅವರಿಗೆ, ಅದು ನಿಮ್ಮ ಸ್ಟುಡಿಯೋ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನನ್ಗೆ ನೋಡಿ ವಿಡಿಯೋ ನೋಡಿ ಬಂದೆ ಅಂತ ಹೇಳಿದ್ರೆ ಒಳ್ಳೆ ಪ್ರೈಸ್. ಓಕೆ ಸೂಪರ್ ಸರ್. ಯಾರಾದರೂ ಡೀಲರ್ಸ್ಗಳು ಅಂದರೆ ಯಾವ್ದಾವುದೋ ಪ್ರಾಂತ್ಯದಲ್ಲಿರುವಂಥವ್ರು ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಬೆಸ್ಟ್ ಪ್ರೈಸಲ್ಲಿ, ಅದು ಬಲ್ಕ್ ಆರ್ಡರ್ಸ್ಗಳಿದ್ರೆ ಅದಕ್ಕೂ ಕೂಡ ಇವರು ರೆಡಿ ಇದ್ದಾರೆ. ಸೊ ನೀವಿರುವಲ್ಲಿಗೆ ಅದನ್ನು ತರಿಸ್ಕೋಬಹುದು. ಸರಿ, ಈಗ ಇಲ್ಲೆಲ್ಲ ಕೆಲವೊಂದು ಟಿ ಶರ್ಟ್ಗಳಿದೆಯಲ್ಲ, ಸೊ ಇದೆಲ್ಲ ಒಂದು ಹೈ ರೇಂಜ್ ಇರುತ್ತಾ ಅಥವಾ ಲೋ ರೇಂಜ್ ಇರುತ್ತಾ, ಹೇಗಿದು ಸರ್? ನಾನು ಬೇರೆ ಕಡೆ ತಗೋಬೇಕಾದ್ರೆ ಓಕೆ ಸರ್, ನನಗೆ ಇದೊಂದು ಚೇಂಜ್ ಮಾಡಿಕೊಡಿ ಅಂತ ಹೇಳಿದ್ರೆ ಸರ್ 100 ಪೀಸ್ ಕೊಡಿ. ಎಸ್, ನಮ್ಮ ಹತ್ರ ಆಗ್ತಲೇ ಇತ್ತಷ್ಟು ಅಂದ್ರೆ ಕರೆಕ್ಟ್. ನಾವು ಇದೆಲ್ಲ ಸಫರ್ ಆಗಿ ಇವತ್ತು ನಾವು ಇಲ್ಲಿದ್ದಿರೋದು ಸ್ವಂತ ಮಾಡಿ ಸ್ವಂತ ಮಾಡಿ. ಓಕೆ, ಇವನ್ನ ಏನಂತ ಹೇಳಿದ್ರೆ ಇದು ನನ್ನ ಫ್ರೆಂಡ್ ದು 100 ಪೀಸ್ ಇದೆ, ಈ ತರ ಮಾಡ್ಕೊಡಿ. ಓಕೆ, 100 ಪಾಸಿಬಲ್ ಇದೆ ಸರ್. ಕಾಲರ್ ಇದು ಕಡಿಮೆ ರೇಟ್ ಇದೆ, ಹೈ ರೇಂಜ್ ಸರ್? ಒಂದು 50 ಪೀಸ್ ತಗೊಂತಾರೆ ಅಂದ್ರೆ 250 ರೂಪಾಯಿ ಮಾಡ್ಕೊಡ್ತೀನಿ. ಇದು ಈ ತರ ಕ್ವಾಲಿಟಿ, ಸೇಮ್ ಟು ಸೇಮ್ ಸಬ್ಲಿಮೇಷನ್ ಫ್ಯಾಬ್ರಿಕ್, ಬಟ್ ಪ್ರಿಂಟ್ ಆಗಿರಲ್ಲ, ಪ್ಲೇನ್. ಇದ್ರ ಮೇಲೆ ಪ್ರಿಂಟ್ ಮಾಡ್ಕೊಡ್ತೀನಿ. ಓಕೆ, ಇದರಲ್ಲಿ 25 ಕಲರ್ ಸಿಗುತ್ತೆ. 25 ಕಲರ್ಸ್ ಇದೆ, ಇತ್ತು ಕಾಲರ್ ಬೇಕಾದ್ರೆ ಸಪರೇಟ್ ಮಾಡ್ಕೊಡ್ತೀನಿ. ಓಕೆ ಓಕೆ, ಯಾವ ತರ ಬೇಕಾದ್ರೆ, ಬಹುಶಃ ಇಂಟರ್ನೆಟ್ ಅಲ್ಲಿ ನೋಡಿ ಇಂಥದ್ದು ಬೇಕು ಅಂದ್ರೆ ಅದನ್ನು ಮಾಡ್ಕೊಡ್ತೀನಿ. ಓಕೆ, ಈಗ ನಾರ್ಮಲ್ ಪರ್ಸನ್ಗಳಾಯ್ತು, ದೊಡ್ಡ ದೊಡ್ಡ ಕಂಪನಿಗಳು ಅಂಥವ್ರಿಗೂ ಕೂಡ ಮಾಡ್ಕೊಡ್ತೀರಾ ಸರ್? ಬೇಸಿಕಲಿ ನಾವು ಫಸ್ಟ್ ಇಂದ ಮಾಡ್ತಿದ್ದೆ ಕಾರ್ಪೊರೇಟ್ ಗಿಫ್ಟ್ಸ್ ಅಂತ ಹೇಳ್ತೀವಿ. ಓಕೆ, ಬೆಂಗಳೂರಲ್ಲಿ ನಡೀತಿರೋದು, ಒಳ್ಳೆ ಟ್ರೆಂಡ್ ನಡೀತಿರೋದು ಕಾರ್ಪೊರೇಟ್ ಗಿಫ್ಟ್ಸ್. ಎಸ್ ಎಸ್, ಸೊ ಅದ್ರ ಪ್ರಕಾರ ನಾವು ಅವರು ರೀಚ್ ಆಗದ ಬಂದ್ಬಿಟ್ಟು 100 ಪೀಸಿಂದ ಸ್ಟಾರ್ಟ್ ಆಗುತ್ತೆ. ಎಮ್ ಎನ್ ಸಿ ಕಂಪ್ನಿ ಆಗಲಿ, ದೊಡ್ಡ ದೊಡ್ಡ ಇನ್ಫೋಸಿಸ್, ಅಕ್ಸೆಂಚರ್, ಯಾವುದೇ ಇದ್ರು. ಸೊ ಈ ಥರ ಅವರು ಜನ ತುಂಬ ಇರೋದ್ರಿಂದ ಅವ್ರಿಗೆ ಯಾವ ಥರ ಬೇಕಾದ್ರೆ ಮಾಡ್ಕೊಡ್ತೀವಿ ಸರ್. ಕಾಂಟ್ರಾಸ್ಟ್ ಕಲರ್, ಕಾಲರ್ ಕಲರ್, ಬಾಡಿ ಕಲರ್, ಸಬ್ಲಿಮೇಷನ್ ಬೇಕಾದ್ರೆ ಸಬ್ಲಿಮೇಷನ್. ನೆಕ್ಸ್ಟ್ ಹುಡ್ಡೀಸ್ ಬರುತ್ತೆ, ಕಾಟನ್ ಹುಡ್ಡೀಸ್. ಇದರಲ್ಲಿ ಬೆಂಗಳೂರಲ್ಲಿ ರೆಡಿಮೇಡ್ ರೆಡ್ ಕಲರ್, ಈ ಕಲರ್ ಸಿಗಲ್ಲ, ರೆಡ್ ಸಿಗಲ್ಲ, ಎಲ್ಲೋ ಸಿಗಲ್ಲ. ನಿಮಗೆ 100 ಪೀಸ್ ಸ್ಟಾರ್ಟಿಂಗ್, ಮಿನಿಮಮ್ 100 ಪೀಸಿಂದ ಸ್ಟಾರ್ಟ್ ಮಾಡ್ಕೊಡ್ತೀನಿ. ಓಹೋ, ಈ ಕ್ವಾಲಿಟಿ ಸೂಪರ್. ಏ, ಚೆನ್ನಾಗಿದೆ ಸರ್ ಇದು ಕ್ವಾಲಿಟಿ. ವೈಟ್ ಸಿಗಲ್ಲ ಬೆಂಗಳೂರಲ್ಲಿ, ವೈಟ್ ನಾನು ಹೇಳ್ತೀನಿ ಅನ್ಸ್ ಮಾಡ್ಕೊಡ್ತಾರೆ. 100 ಪೀಸ್ ಎಲ್ಲ ರಿಸ್ಕ್ ತೊಗೊಳಕ್ ಹೋಗಲ್ಲ, ರಿಸ್ಕ್ ತಗೊಂತೀವಿ ನಾವು. ನೋಡಿ, ಯಾವ ಕಲರ್ ಬೇಕಾದರೂ ನೀವು ಚೂಸ್ ಮಾಡಿಬಿಟ್ಟು ಇವ್ರಿಗೆ ಹೇಳ್ಬೋದು. ಅದು ಯಾವ ಥರದ ಬಟ್ಟೆನೇ ಆಗಿರ್ಬೋದು, ಅದು ಟಿ ಶರ್ಟು. ಇಲ್ಲಿ ನೋಡಿ ಹೆಂಗಿದೆ, ಸೂಪರ್. ಇದೆಲ್ಲ ನಿಮ್ದು ಓನ್ ಬ್ರ್ಯಾಂಡ್ ಅಲ್ವಾ ಸರ್? ಎಲ್ಲ ನಮ್ಮ ನೈಟೇಜ್ ಬ್ರ್ಯಾಂಡ್. ಓಕೆ ಓಕೆ, ಸೂಪರ್. ಯಾಕಂದ್ರೆ ನಿಮ್ದೇ ಗಾರ್ಮೆಂಟ್ಸ್ ಇರೋದ್ರಿಂದ ಅದು ನಾವು ಕೇಳಬೇಕಾಗೇ ಇಲ್ಲ ಅಲ್ವಾ? ಅದೇ ಸರ್, ಟೋಟಲಿ ಫೈನಲಿ ಬರೋದು ಕ್ವಾಲಿಟಿ. ಕ್ವಾಲಿಟಿ ಈಗ ಏನ್ ಜಾಸ್ತಿ ಡಿಫ್ರೆನ್ಸ್ ಆಗಲ್ಲ ಸರ್ ಮಾತಾಡೋದ್ರಿಂದ. ಇದೆ ಕಸ್ಟಮರ್ ನಮ್ಗೆ ಕಾಲ್ ಮಾಡಿ ಏನ್ ಮಾತಾಡ್ಬೇಕು ಅಷ್ಟು ಕರೆಕ್ಟ್ ಆಗಿ, ಸರ್ ನಮ್ಗೆ ಈ ಪ್ರೈಸ್ ಅಲ್ಲಿ ಬೇಕಂತ ಒಂದು ಮಾತಾಡ್ಬಿಟ್ರೆ ಫಸ್ಟ್ ನಾವು ಕೇಳೋದಷ್ಟೇ ಸರ್, ಬಜೆಟ್ ಏನಿದೆ, ನಿಮ್ ಬಜೆಟ್ ಈ ತರ ಇದೆ ಅಂತ ಅದ್ರ ಪ್ರಕಾರ ಮ್ಯಾಚ್. ಈಗ ನಾನು ನಿಮ್ಮ ನಂಬರ್ ಅನ್ನ ಡಿಸ್ಕ್ರಿಪ್ಷನ್ ಮತ್ತೆ ಡಿಸ್ಪ್ಲೇ ಎರಡು ಕಡೆನೂ ಕೊಟ್ಟಿರ್ತೀನಿ, ಮತ್ತೆ ಈ ಆಫೀಸ್ ಅಡ್ರೆಸ್ ಅನ್ನು ಕೂಡ ಕೊಟ್ಟಿರ್ತೀನಿ. ನಿಮ್ಮ ನಂಬರ್ ಅನ್ನು ಕೊಡ್ಬೋದಲ್ವಾ? ಶೋರ್. ಓಕೆ, ಸೊ ಯಾರಾದರೂ ಈ ತರ ಇಂಟ್ರೆಸ್ಟೆಡ್ ಪೀಪಲ್ ಇದ್ರೆ ನಿಮ್ಗೆ ಕಾಲ್ ಮಾಡ್ತಾರೆ, ಸೊ ಆರ್ಡರ್ ಅನ್ನು ಕೊಡ್ತಾರೆ. ಸೊ ಅವರಿಗೆ ನಮ್ಮ ಹೆಗ್ಗದ್ದೆ ಕಡೆಯಿಂದ ಬೆಸ್ಟ್ ಪ್ರೈಸ್ ಅನ್ನು ಕೊಟ್ಟು ಡೆಲಿವರಿ ಕೊಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಮಿಷನ್ ನೋಡ್ಕೋ ಬರೋಣ, ಬನ್ನಿ ಸರ್. ಇವರೆಲ್ಲ ನಮ್ಮ ಹುಡುಗರು. ಹಾಯ್, ಎಲ್ಲ ನಾರ್ತಾ? ಇಲ್ಲ, ಇವರಿಬ್ರು, ಇವನು ನಾರ್ತ್ ಇವನು, ಬಟ್ ಕನ್ನಡ ಸೂಪರ್ ಮಾತಾಡ್ತಾನೆ. ಇವನು ಇವಾಗ ಕಲಿತಾ ಇದ್ದಾನೆ, ಡೈಲಿ ಹೇಳ್ಕೊಡ್ತಿದ್ದೀವಿ. ಇವ್ ನಮ್ಮೂರವ್ರು ಕುಂದಾಪುರ. ನಮಸ್ತೆ. ಈಗ ಅಲ್ಲಿ ರೆಡಿ ಆಗಿರುವಂತ ಡಿಸೈನ್ ಇಲ್ಲಿ ಪ್ರಿಂಟ್ ಆಗುತ್ತೆ. ಇದು ಇದು ಏನು ಸರ್? ನಾವು ಏನ್ ನೋಡಿದ್ವಿ ಇವಾಗ, ಹೆಗ್ಗದ್ದೆ ಸ್ಟುಡಿಯೋ. ಎಸ್, ಬರ್ತಾ ಇದೆ ನೋಡಿ ಅಲ್ಲಿ ಹೆಗ್ಗದ್ದೆ ಸ್ಟುಡಿಯೋ. ಓಕೆ, ಇವಾಗ ಏನು
ಪ್ರಿಂಟ್ ಓಡಿಸಿದ್ವಲ್ಲ ಏನ್ ಡಿಸೈನ್ ಮಾಡಿದ್ವಿ ಅದಿಲ್ಲಿ. ಯಾಕಂತಂದ್ರೆ ಕಸ್ಟಮರು ಸೇಮ್ ಇವಾಗ ನಮ್ ಜೊತೆ ಮಾತಾಡಿ ಒಂದು ಕಾಲ್ ಗಂಟೆ ಅರ್ಧ ಮ್ಯಾಕ್ಸ್ ಟು ಮ್ಯಾಕ್ಸ್ 25 ನಿಮಿಷದಲ್ಲಿ ನಮ್ದು 50 ಪ್ಯಾನಲ್ ಪ್ರಿಂಟ್ ಆಗುತ್ತೆ, 50 ಟಿ ಶರ್ಟ್ ಅಷ್ಟು ಪ್ರಿಂಟ್ ಆಗುತ್ತೆ ಒಂದು 20 ಮಿನಿಟ್ಸ್ ಅಲ್ಲಿ. ಓಕೆ, ಈಗ ಯಾರಾದ್ರೂ ದೂರದಿಂದ ನಿಮ್ಮ ಕಚೇರಿಗೆ ಬಂದು ಇಂಥ ಒಂದು ಡಿಸೈನ್ ಬೇಕು ಅಂತ ರೆಡಿ ಮಾಡಿಬಿಟ್ಟು ಇಲ್ಲೇ ಕೂತ್ಕೊಂಡ್ರೆ ನೀವು ಮಾಡ್ಕೊಡ್ತೀರಾ ಅವ್ರಿಗೆ? ಸರ್, ಅವ್ರೇನೋ ಪಾಸಿಬಿಲಿಟಿ ಇದೆ, ವರ್ಕ್ ಏನೋ ಬೇರೆ ಕಡೆಯಲ್ಲಿ ಮುಗಿಸ್ಕೊಂಡ್ಬಂದ್ರು ಒಂದು 3 hours ವೆಯ್ಟ್ ಮಾಡಿದ್ರೆ ಒಂದು 10 pieces ತೊಗೊಂಡೋಗು, 10 pieces ಅಲ್ಲ ಇದ್ರೆ ಮಿನಿಮಮ್ ಆರ್ಡರ್ ಇಷ್ಟು ಇದೆ ಅಂದರೆ 100% ತೊಗೊಂಡೋಗು. ಒಂದು 100-150 ಅಲ್ಲ ಇದ್ರೆ ಒಂದಿನ ಟೈಮ್ ತೊಗೊಂಡಿರ. ಒನ್ ಆ್ಯಂಡ್ ಹಾಫ್ ಡೇ ಆಲ್ಮೋಸ್ಟ್. ನಮ್ಮದು ಸ್ವಲ್ಪ ಸ್ಪೀಡ್ ನೇಮ್ ಆಗಿರೋದೆ ಓಕೆ ಡೆಲಿವರಿ ಓಕೆ ಟೈಮ್ ಲೈನ್ ಸೂಪರ್. ಆಲ್ಮೋಸ್ಟ್ 1 day ತುಂಬ ಆರ್ಡರ್ ಕೊಟ್ಟಿದ್ದೆ, ರಿಸ್ಕ್ ತೊಗೊಂಡಿದ್ದು ಜಾಸ್ತಿ. ಇಂಕು ವಾಟರ್ ಬೇಸ್ ಇದೆ, ಯಾವುದು ಹಾಕೋ ಬ್ರ್ಯಾಂಡಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ವಾಟರ್ ಬೇಸ್ ಆಗಿರೋದ್ರಿಂದ ಲೈಫ್ ಹೆಂಗೆ ಇದಕ್ಕೆ ಕೇಳೋದು MNC ಕಂಪ್ನಿ ಅವ್ರು ಮಾತ್ರ, ಯಾಕಂದ್ರೆ ಅವರಿಗೆ ಹೊಸದು ಯಾವುದು ಈ ಸಬ್ಲಿಮೇಷನ್ ಅಂತ ಹೇಳಿದ್ರು, ಒಬ್ಬೊಬ್ರು ಇವಾಗ ಮಾಡ್ತಾ ಇರೋದು. ಸೊ ಅದಕ್ಕೆ ಹೇಳ್ತಾರೆ ನಾನು 3 years ಅಂತೂ 100% ವ್ಯಾರಂಟಿ ಕೊಡ್ತೀವಿ ಗ್ಯಾರಂಟಿ. ಯಾಕಂದ್ರೆ ಇದು ಎಕ್ಸ್ಪೆರಿಮೆಂಟ್ ಮಾಡಿದೀವಿ ನಾವು. ಓಕೆ, ನಮ್ಗೆ ಗೊತ್ತಾಗದ್ರೆ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ರಿಚ್ ಇರೋ ಪಾರ್ಟಿ ಕೊಟ್ಟರು ಗೊತ್ತಾಗಲ್ಲ ಯಾರು ಕೆಲಸ ಮಾಡ್ತಾರೆ ನೋಡಿ ರೋಡ್ ಸೈಡ್ ಅವರು ಅಂದ್ರೆ ಕೊಟ್ಟು ನೋಡಿದ್ರೆ ನಾನು ಈ ತರಕಾರಿ ವ್ಯಾಪಾರ ಮಾಡೋರು ಅವರಷ್ಟು ರಫ್ ಅಂಡ್ ಟಫ್ ಯಾರು ಯೂಸ್ ಮಾಡಿ. ಸೊ ಹಂಗ ಹೇಳ್ತಿರೋದು 3 years ಆರಾಮ್ಸೆ ಸಿಗುತ್ತೆ. ಬೆಂಗಳೂರಲ್ಲಿ ಇಂಥ ಕೆಲಸಗಳನ್ನು ತುಂಬ ಜನ ಮಾಡ್ತಿರ್ತಾರೆ, ಆದರೆ ಕ್ವಾಲಿಟಿ ವಿಚಾರಕ್ಕೆ ಬಂದರೆ ಎಲ್ಲೋ ಒಂದು ಕಡೆ ಸುಮಾರು ಜನ ಕಾಂಪ್ರಮೈಸ್ ಆಗಿಬಿಡ್ತಾರೆ, ಏ ಒಂದ್ಸಲ ಹೋದ್ರೆ ಸಾಕು ಬಿಸ್ನೆಸ್ ಆದ್ರೆ ಸಾಕು ಅಂತ. ಆದರೆ ನೀವು ಫಸ್ಟಿಂದ ಲಾಸ್ಟ್ವರೆಗೂ ಕ್ವಾಲಿಟಿ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಿರೋದ್ರಿಂದ ನನಗೆ ಅದೊಂದು ನಿಮ್ಮ ಸಂಸ್ಥೆ ಬಗ್ಗೆ ಹೆಮ್ಮೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾವು ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ಅಪ್ರಿಷಿಯೇಟ್ ಮಾಡ್ತೀವಿ. ಸೊ ಇಲ್ಲಿ ಪ್ರಿಂಟ್ ಆದ ನಂತರ ಅದು ನೆಕ್ಸ್ಟ್ ಪ್ಯಾನಲ್ಗೆ ಹೋಗುತ್ತಾ? ನೆಕ್ಸ್ಟ್ ಇಲ್ಲಿಂದ ಪ್ರಿಂಟ್ ಆದ ತಕ್ಷಣ ನೆಕ್ಸ್ಟ್ ಪ್ರೆಸ್ಸಿಂಗ್ ಸೆಷನ್ ಹೋಗುತ್ತೆ. ಓಕೆ, ಅದನ್ನು ಒಮ್ಮೆ ತೋರಿಸ್ತೀರಾ? ಓಕೆ, ಇದು ಏನು ಸರ್, ಇದು ಏನಂತ ಕರೀತಾರೆ ಇದನ್ನ? ಟೋಟಲ್ ಆಗಿ ಈ ಟೀ ಶರ್ಟ್ಗೆ ಈ ಪ್ರೆಸ್ಸಿಂಗ್ ಆಗುತ್ತಲ್ಲ, ಸಬ್ಲಿಮೇಷನ್ ಪ್ರೆಸರ್ ಇದು. ಓಕೆ ಓಕೆ ಓಕೆ, ಇದು ಓವರ್ ಹೀಟ್ ಅಲ್ಲಿ ಆಗುವಂತದ್ದಲ್ವಾ ಇದು? ಆಲ್ಮೋಸ್ಟ್ 200 degrees ಸೆಲ್ಸಿಯಸ್ ಹೆವಿ ಹೀಟ್ ಆಗುತ್ತೆ. ಓಕೆ ಓಕೆ, ಅಷ್ಟು ಪ್ರೆಷರ್ ಅಲ್ಲಿ ಪ್ರೆಸ್ ಆದ್ರೆ ಮಾತ್ರ ನಮ್ಗೆ ಆ ಕ್ವಾಲಿಟಿ ಬರುತ್ತೆ. ನಾರ್ಮಲ್ ಹ್ಯಾಂಡ್ ಪ್ರೆಸ್ಸಿಂಗ್ ಕೆಲವರು ಮೊದಲು ಮಾಡ್ತಿದ್ರು, ಇವೆಲ್ಲ ಅಪ್ಡೇಟೆಡ್ ಮಿಷಿನ್. ಓಕೆ, ಸೊ ಇನ್ನೂ ಚೆನ್ನಾಗಿರೋ ಮಿಷಿನ್ಸ್ ಇದೆ, ಬಟ್ ನಮ್ಮ ಪ್ರೊಡಕ್ಷನ್ ಸಾಕು ಸಾಕಾಗುತ್ತೆ ಆ ಲೆಗ್ದಲ್ಲಿ ನಾವು ಇದು ಮಾಡಿಕೊಂಡು ಇದು ಮಾಡ್ತಾರೆ. ಸೊ ಈ ತರ ಡಿಸೈನ್ ಇಲ್ಲಿಗೆ ಬರುತ್ತೆ, ಇಲ್ಲಿ ಬಂದು ಇದು ಡಿಸೈನ್ ಡಿಜಿಟಲ್ ಪ್ರಿಂಟ್ ಪ್ರೆಸ್ಸಿಂಗ್ ಪ್ರೆಸ್ಸಿಂಗ್ ಇದು ಫೈನಲ್ ಪ್ರೆಸ್ಸಿಂಗ್ ಆಗುತ್ತೆ. ಈ ಪ್ರೆಸ್ ಆದ ನಂತರ ನಿಮ್ಮ ಗಾರ್ಮೆಂಟ್ಸ್ ಹೋಗುತ್ತೆ. ಓಕೆ, ಸೈಜ್ ವೈಸ್ ಅಲ್ಲಿ ನಾವು ಕಟ್ ಮಾಡ್ಕೊಂಡು ಬಂದಿರ್ತೀವಿ ಬಟ್ಟೆನ, ಆ ಸೈಜ್ ಪ್ರಕಾರ ನಾವು ಇಲ್ಲಿ ಪ್ರೆಸ್ಸಿಂಗ್ ಆಗುತ್ತೆ. ಓಕೆ ಓಕೆ, ನೋಡಿ ವೀಕ್ಷಕರೇ, ಒಂದು ಟೀ ಶರ್ಟ್ ನೋಡಿ, ಖಾಲಿ ವೈಟ್ ಬಟ್ಟೆ, ಇದು ಒಳ್ಳೆ ಮೆಟೀರಿಯಲ್ ಆಗಿರಬೇಕು, ಜೊತೆಗೆ ಅದು ಕೂಡ ಕ್ವಾಲಿಟಿ ಪ್ರಿಂಟ್ ಆಗಿರಬೇಕು, ಇಲ್ಲಾಂದ್ರೆ ಎರಡೂ ಕೂಡ ಮ್ಯಾಚ್ ಆಗಲ್ಲ. ಸೊ ಇವ್ರು ಮಾಡ್ತಾರೆ ನೋಡಿ ಸರ್, ಅದೇ ಇನ್ನೊಂದು ನಮ್ಗೆ ರೇಟ್ ಅವ್ರು ಕಮ್ಮಿ ಕೊಡ್ತಾರೆ ಅಂತ ಹೇಳ್ತಾರಲ್ಲ. ಓಕೆ, ಸೊ ಈ ಬಟ್ಟೆ ಡಿಪೆಂಡ್ಸ್ ಇಷ್ಟೇ ಸಿಂಪಲ್, ಬಟ್ಟೆ ಲೋಕಲ್ ಆದ್ರೆ ರೇಟ್ ಕಮ್ಮಿ ಕೊಡ್ಬೇಕು ಅಲ್ವಾ? ಸಿಂಕ್ ಆಗಲ್ಲ, ನಿಮ್ದು ಲೋಗೋ ತೋರಿಸ್ತೀನಿ, ಫ್ರೀ ಟು ಇದು. ಓಕೆ, ಫ್ರೀ ಟು ಲೋಗೋ ನಾವು ತೋರಿಸ್ತೀವಿ ನಿಮ್ಗೆ. ವಾವ್, ಓ ಮೈ ಗಾಡ್, ನೋಡಿ ಸರ್ ಎಲ್ಲೂ ಒಂದ್ ಕಡೆ ಸ್ಪ್ರೆಡ್ ಇಲ್ಲ, ರೆಡಿ ಆಗಿ ಬಂತು ನಿಮ್ಮ ಟೀ ಶರ್ಟ್ ರೆಡಿ. ನೆಕ್ಸ್ಟ್ ಇರೋದು ನಮ್ಮಲ್ಲಿ ಸ್ಟಿಚಿಂಗ್ ಅಲ್ಲಿ ಸ್ಟಿಚಿಂಗ್. ಇದು ಬಟ್ಟೆ ಲೋಕಲ್ ಆದ್ರೆ ಇದು ಬಂದ್ಬಿಟ್ಟು ಫುಲ್ ಒಂದು ಸಣ್ಣ ಇದು ಬ್ಲಿಂಕ್ ಕೂಡ ಇಲ್ಲ ನೋಡಿ, ಇದು ಮೈನ್ಯೂಟ್ ನೋಡಿ, ಎಷ್ಟು ನೀಟ್ ಆಗಿದೆ ನೋಡಿ. ಅಂದ್ರೆ ವರ್ಡಿಂಗ್ಸ್ಗಳು ಕೆಲವೊಂದ್ಸಲ ಏನಾಗುತ್ತೆ, ಒಂಥರ ಮರ್ಜ್ ಆಗೋದು ಇಲ್ಲ ಕ್ವಾಲಿಟಿ ಡೌನ್ ಆಗಿರೋದು ಗೊತ್ತಾಗೋದು ಅದೆಲ್ಲ ಆಗ್ತಿರುತ್ತೆ. ಸೊ ಅದೆಲ್ಲ ಫ್ಯಾಬ್ರಿಕ್ ಇಂದಾನೇ ಆಗುವಂತ, ಫ್ಯಾಬ್ರಿಕ್ ಲೋಕಲ್ ಹಾಕಿದ್ರೆ 100% ಈ ಕ್ವಾಲಿಟಿ ಬರಲ್ಲ. ಓಕೆ ಓಕೆ, ಅಲ್ಲಿ ನಮ್ಗೆ ರೇಟ್ ಕಮ್ಮಿ ಮಾಡ್ಬೋದು ಸರ್, ರೇಟ್ ಕಾಂಪ್ರಮೈಸ್ ಅಲ್ಲ, 4 days ಯೂಸ್ ಮಾಡ್ಬೇಕು. ಕರೆಕ್ಟ್ ಕರೆಕ್ಟ್, ಸೂಪರ್ ಸರ್. ಹೆಗ್ಗದ್ದೆ ಸ್ಟುಡಿಯೋಗೆ ನೀವು ಟೀ ಶರ್ಟ್ ಅನ್ನ ಕೊಟ್ರಿ, ಸೊ ನಾವು ನೆಕ್ಸ್ಟ್ ಈಗ ಯಾವ್ದಾದ್ರು ಶೂಟ್ ಇದ್ರೆ ಇದನ್ನೇ ಹಾಕೊಂಡು ಹೋಗ್ತೀವಿ. ಹೆಂಗಿದೆ ಇದು ನೋಡಿ, ಹೆಗ್ಗದ್ದೆ ಸ್ಟುಡಿಯೋ. ಓಕೆ, ಇಲ್ಲಿ ಇವಾಗ ಇದರ ಪ್ರೊಡಕ್ಷನ್ ಆಯ್ತು, ಇದನ್ನ ತಗೊಂಡು ಈಗ ನಾವು ಗಾರ್ಮೆಂಟ್ಸ್ಗೆ ಹೋಗ್ತೀವಲ್ವ ಸರ್? ಗಾರ್ಮೆಂಟ್ಸ್ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಗಾರ್ಮೆಂಟ್ಸ್. ಓಕೆ, ನಾವು ಅಲ್ಲಿ ಹೋಗೋಣ, ಅದನ್ನು ಕೂಡ ನಮ್ಮ ವೀಕ್ಷಕರಿಗೆ ತೋರಿಸೋಣ. ಸೊ ಯಾಕಂದ್ರೆ ಒಂದು ಟೀ ಶರ್ಟ್ ಪ್ರಾರಂಭದಿಂದ ಅಂತ್ಯದವರೆಗೆ ಹೆಂಗೆ ಹೆಂಗೆ ಆಗುತ್ತೆ, ಯಾಕಂದ್ರೆ ಯಾವುದರಲ್ಲೂ ಕಾಂಪ್ರಮೈಸ್ ಇಲ್ಲ, ಕ್ವಾಲಿಟಿ ಆಗಿರ್ಬೋದು ಅಥವಾ ಫಿಟ್ಟಿಂಗ್ ಆಗಿರ್ಬೋದು ಡೆಲಿವರಿ ಆಗಿರ್ಬೋದು, ಇದು ಯಾವುದರಲ್ಲೂ ನಿಮ್ಗೆ ಕಾಂಪ್ರಮೈಸ್ ಆಗೋದಿಲ್ಲ ಅನ್ನೋದು ಗೊತ್ತಾಯ್ತು. ಸೊ ಆ ಒಂದು ಸ್ಟಿಚಿಂಗ್ನು ಹೆಂಗಿದೆ ಅನ್ನೋದನ್ನ ನಾವು ನೋಡಬೇಕು, ಅಲ್ಲಿಗೆ ಹೋಗ್ಬಿಡೋಣ. ಓಕೆ ಸರ್, ಓಕೆ ಬನ್ನಿ ಸರ್. ಅಲ್ಲಿಂದ ಇಲ್ಲಿಗೆ ಒಂದು 100 meter ಡಿಸ್ಟೆನ್ಸು. ಓಕೆ, ನಿಯರ್ ಬೈ ಇಲ್ಲೇ ಆಗುತ್ತೆ ನಮಗೆ.
ಫ್ಯಾಕ್ಟ್ರಿ ಆಫೀಸ್ ಸೈಜ್ ಚಿಕ್ಕದಿರೋದ್ರಿಂದ ನಾವು ಟೂ ಪ್ಲೇಸ್ ಅಲ್ಲಿ ಮಾಡ್ಕೊಂಡ್ವಿ. ಸೊ ಇಲ್ಲೂ ನಮ್ಗೆ ಪ್ರೊಡಕ್ಷನ್, ಕಟ್ಟಿಂಗ್, ಫ್ಯಾಬ್ರಿಕ್ ಸ್ಟಾಕ್, ಸೊ ಎಲ್ಲದಕ್ಕೂ ಯೂಸ್ ಆಗುತ್ತೆ. ನಾನಂತೂ ಇದು ಫಸ್ಟ್ ಟೈಮ್ ಸರ್ ತೋರಿಸ್ತಾ ಇರೋದು ಜನಗಳಿಗೆ, ಯಾಕಂದ್ರೆ ಟಿ ಶರ್ಟ್ ಪ್ರಿಂಟಿಂಗ್ ಇದೆಲ್ಲ ನಾನು ನೋಡಿದೀನಿ, ಆದ್ರೆ ಗಾರ್ಮೆಂಟ್ಸ್ ಬಂದು ಈ ತರ ಎಲ್ಲ ನೋಡಿಲ್ಲ. ಇದೇ ಫಸ್ಟ್ ಟೈಮ್ ಬಾಸ್. ಪ್ರೆಸ್ ಮಾಡಿದ್ವಲ್ಲ, ಪ್ಯಾಟರ್ನ್ ಇಟ್ಟು ಈ ಸೈಜ್ಗೆ ಕಟ್ ಮಾಡಿಸ್ತಾರೆ. ಲಾರ್ಜ್ ಅಂದ್ರೆ ಲಾರ್ಜ್, ಮೀಡಿಯಂ, ಎಲ್ಲದಕ್ಕೂ ಸಪರೇಟ್ ಸಪರೇಟ್ ಪ್ಯಾಟರ್ನ್ಸ್, ಸೈಜಸ್. ಸೊ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಇಲ್ಲಿ ಈ ಒಂದು ಅವ್ರಿಗೆ ಒಂದು ಟಿ ಶರ್ಟ್ ಅನ್ನು ಹೊಲಿಯೋಕೆ ಎಷ್ಟು ನಿಮಿಷ ಬೇಕಾಗುತ್ತೆ ಸರ್, ಅಂದಾಜು ಎಷ್ಟು ನಿಮಿಷದಲ್ಲಿ ಮಾಡ್ತೀರಣ್ಣ? ಒಂದು ಪೀಸ್ ಕೊಟ್ರೆ ಒಂದು ಪೀಸ್ ಸ್ಯಾಂಪಲ್ ಮಾಡಬೇಕು, ಎಷ್ಟು ನಿಮಿಷದಲ್ಲಿ ಮಾಡ್ತೀರಾ? 5 minutes. ಕಟಿಂಗ್ ಆಗಿ 5 minutes ಅಲ್ಲಿ ಒಂದು ಪೀಸ್ ರೆಡಿ ಮಾಡ್ತಾರೆ. 5 minutes ಅಲ್ಲಿ ರೆಡಿ ಮಾಡ್ತೀರಾ? ಇಲ್ಲಿ ಎಷ್ಟು ಜನ ಇದ್ದಾರೆ ಟೋಟಲ್? ಟೋಟಲ್ ನಾವು 4 members ಇದ್ದಾರೆ. ಇನ್ ಕೇಸ್ ಆರ್ಡರ್ ಜಾಸ್ತಿ, ಆರ್ಡರ್ ವ್ಯಾಲ್ಯೂ ಜಾಸ್ತಿ ಇದೆ ಅಂತ ಹೇಳಿದ್ರೆ ನಾವು ಹೈರ್ ಮಾಡ್ತೀವಿ. ಟೈಮಿಂಗ್ ಪ್ರಕಾರ ಹೇಗಿದೆ ನಮ್ದು. ಓಕೆ, ಈಗ ನಿಮ್ದು ಪ್ರಿಂಟಿಂಗು ನಿಮ್ದೇ, ಈ ತರ ಸ್ಟಿಚಿಂಗು ನಿಮ್ದೇ, ಆದ್ರಿಂದ ನಿಮ್ಗೆ ಬೇಗ ಒಂದು ಕಸ್ಟಮರ್ಗೆ ಆರ್ಡರ್ ಅಂದ್ರೆ ಡೆಲಿವರಿ ಕೊಡೋದಕ್ಕೆ ಈಸಿ ಆಗತ್ತಲ್ವಾ? ಬೇಗ ರೀಚ್ ಆಗ, ಬೇರೆ ಬೇರೆ ಕಡೆ ಓಡಾಡಬೇಕಾಗಿಲ್ಲ. ಅಲ್ಲಿಗೆ ಹೋಗ್ಬೇಕು, ಅದನ್ನ ತರಬೇಕು, ಇಲ್ಲಿಗೆ ಹೋಗ್ಬೇಕು, ಇದನ್ನ ಮಾಡಿಸ್ಬೇಕು, ಆ ತರ ಏನಿಲ್ಲ. ಸುಮಾರು ಕಟ್ ಆಫ್ ಆಗುತ್ತೆ ನಮಗೆ. ಓಕೆ, ಈ ಏನು ಹೊರಗಡೆ ಹೋಗಿ ಪ್ರಿಂಟ್ ಮಾಡಿಸ್ಕೊಂಬರಕ್ಕೆ ಅಲ್ಲೊಂದು ಒಂದೇ, ಎಸ್, ಅದೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ. ನಾನು ಕೂಡ ನಿಮ್ಮ ಕಚೇರಿಯಲ್ಲಿ ಕೂತಾಗ ನೋಡ್ತಾ ಇದ್ದೆ, ಒಬ್ಬೊಬ್ರು ಬಂದು ಆರ್ಡರ್ಗಳನ್ನು ಕೊಟ್ಟು ನೋಡಿಕೊಂಡು ಕೇಳಿಕೊಂಡು ಹೋಗ್ತಾ ಇದ್ರು, ಅಲ್ಲೇ ಕೂತ್ಕೊಂಡು ಮಾಡಿಸ್ತಾ ಇದ್ರು. ಸೊ ನಾನು ನಮ್ಮ ವೀಕ್ಷಕರಿಗೆ ಹೇಳೋದಿಷ್ಟೇ, ನಿಮಗೆ ಅಂದರೆ ಈಗಾಗಲೇ ನಾನು ಹೇಳಿದೆ, ಒಂದೇ ಥರದ್ದು ಅಂದರೆ ಟಿ ಶರ್ಟ್ಗಳು ಅಥವಾ ಯಾರಾದರೂ ಬಲ್ಕ್ ಆರ್ಡರ್ಸ್ಗಳು ಇರುವವರು, ಇಲ್ಲ ನಾನು ಅಲ್ಲೆಲ್ಲೋ ನಮ್ಮೂರಲ್ಲಿ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋರು ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದು ಕಡಿಮೆ ಬೆಲೆಯಲ್ಲಿರುತ್ತೆ, ಪರಿಶುದ್ಧವಾದ ಕ್ವಾಲಿಟಿಯಲ್ಲಿರುತ್ತೆ, ಒಂದಿಷ್ಟು ವರ್ಷ ಇವರು ಅದಕ್ಕೆ ಗ್ಯಾರಂಟಿಯನ್ನು ಕೂಡ, ವಾರಂಟಿಯನ್ನು ಕೂಡ ಕೊಡ್ತಾರೆ. ನಿಮಗೆ ಎಲ್ಲವನ್ನು ನಾವು ಬಂದೇ ತೋರಿಸಿದ್ವಿ, ಯಾವುದನ್ನು ಮುಚ್ಚಿಟ್ಟಾಗಲಿ ಅಥವಾ ಅದನ್ನು ಮಾಡ್ತಾರಂತೆ ಇದನ್ನು ಮಾಡ್ತಾರಂತ ಆಗಲಿ ನಾವು ಹೇಳಲಿಲ್ಲ. ಇಲ್ಲಿಗೆ ಬಂದಿದ್ದೀವಿ, ಇಲ್ಲೇ ತೋರಿಸಿದ್ದೀವಿ. ಈಗ ನೀವು ಹೆಗ್ಗದ್ದೆ ಟಿ ಶರ್ಟನ್ನು ಇಲ್ಲಿ ನೀವು ರೆಡಿ ಮಾಡ್ಕೊಂಡು ತಗೋಬಂದಿದ್ದೀರಾ, ಪ್ರಿಂಟು ನಮ್ಗೆ ಒಂದನ್ನು ಹುಲಿ ತೋರಿಸ್ಬೋದಾ? ಓಕೆ ಸರ್, ಶೋರ್. ಸೀನಿಯರ್ ಕಟಿಂಗ್ ಮಾಸ್ಟರ್ ಇವರು, ದೊಡ್ಡ ದೊಡ್ಡ ಇಂಪೋರ್ಟ್ ಶಾಹಿ ಜಾಕಿ ಎಲ್ಲ ಕಡೆ ಕಟಿಂಗ್ ಕೆಲಸ ಮಾಡಿದ್ದಾರೆ. ಏನು ಸರ್ ಇದು ನೈಟೇಜ್ ಅಂತ ಇಟ್ಟಿದ್ದೀರಲ್ಲ, ನಿಮ್ಮ ಕಂಪನಿ ಹೆಸರು ಏನದು? ಅದು ಅಂದ್ರೆ ಬೇರೆ ಬೇರೆ ಬ್ರ್ಯಾಂಡ್ ನ ಪ್ರಮೋಷನ್ ಕೊಡ್ತಿದ್ವಿ, ಅಂದ್ರೆ ಬೇರೆ ಬೇರೆ ರೆಡಿಮೇಡ್ ಟಿ ಶರ್ಟ್ ತಗೊಂಡು. ಸೊ ಒಂದು ಮೈಂಡ್ ಅಲ್ಲಿ ಮೊದಲಿಂದ ಇತ್ತು, ಒಂದ್ ಏನೋ ಓನ್ ಮಾಡೋಣ ಅಂದ್ರೆ ಒಂದ್ ಬ್ರ್ಯಾಂಡ್ ತರ ಮಾಡೋಣ ಅಂತ. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಆಡಿಯನ್ಸ್ ವರ್ಕ್ ಮಾಡ್ತಾರೆ. ಸೊ ಅವರು ಕ್ರಿಯೇಟ್ ಮಾಡಿ, ಆಕ್ಚುಲಿ ಅಂದ್ರೆ ಅವ್ರು ಕ್ರಿಯೇಟ್ ಮಾಡೋ ನೇಮ್ ನೈಟೇಜ್. ನನ್ನ ಕಾಲೇಜ್ ಅಲ್ಲಿ ಕೊಟಾರಿ ಕೊಟಾರಿ ಹೇಳ್ತೀನಿ, ಕಂಟಿನ್ಯೂ ಅವರು ಕೆ ನೈಟೇಜ್ ಕೈಯಂದ್ರೆ ಕಮಲೇಶ್ ಕೇಂದ್ರ ಕುಂದಾಪುರ. ಸೂಪರ್. ಓಕೆ, ಅಲ್ಲಿ ಕಟಿಂಗ್ ಆದ್ಮೇಲೆ ಇಲ್ಲಿ ಸ್ಟಿಚಿಂಗ್ ಮತ್ತೆ ಬರುತ್ತೆ. ಸ್ಲೀವ್ ಗೆ ಟಿಪ್ಪಿಂಗ್ ಎಲ್ಲ ಫುಲ್ ಸ್ಲೀವ್ ಮಾಡಿದಾಗ ಸ್ವಲ್ಪ ಟೈಟ್ ಆಗಿರುತ್ತೆ, ಎಷ್ಟೋ ಸ್ಟ್ಯಾಂಡರ್ಡ್ ಆಗಿ ಕಾಣಿಸುತ್ತೆ, ಕಾಂಟ್ರಾಸ್ಟ್ ಆಗಿರುತ್ತೆ. ಬಾಡಿ ಕಲರ್ ಏನಿದೆ ಬಾಟಮ್ ಗೆ ಇಲ್ಲಿರುತ್ತೆ, ಸ್ವಲ್ಪ ಹೇಳ್ಕೊಂಡ್ಬಿಟ್ರೆ ಫಿಟ್ ಆಗಿರುತ್ತೆ. ಫ್ಲಾಕೆಟ್ ಅಂತ ಏನಂತೀವಲ್ಲ, ಇದು ಅಟ್ಯಾಚ್ ಆದ್ಮೇಲೆ ಅಲ್ಲಿಂದ ಬ್ಯಾಕ್ ಸೈಡ್ ಶಿಫ್ಟ್ ಆಗುತ್ತೆ. ಸರ್, ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಿಮ್ಮನ್ನ ಪಿಂಗ್ ಮಾಡಬಹುದಾ, ಅಂದ್ರೆ ನಿಮ್ಗೆ ಮೆಸೇಜ್ ಮಾಡಿಬಿಟ್ಟು ಆರ್ಡರ್ಸ್ ಗಳನ್ನು ಕೊಡಬಹುದಾ ಅಥವಾ ನಿಮ್ಮ ಡಿಸೈನ್ಸ್ ಗಳನ್ನು ನೋಡಬಹುದಾ ಹೇಗೆ? ಇನ್ಸ್ಟಾಗ್ರಾಮ್, ಗೂಗಲ್, ನಮ್ಮ ಮಾಮೂಲಿ ನಮ್ದು ಯೂಟ್ಯೂಬ್ ಚಾನಲ್, ಎಲ್ಲಿ ಬೇಕಾದ್ರೂ ಅವರು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ ಓಕೆ ಓಕೆ. ಇನ್ಸ್ಟಾಗ್ರಾಮ್ ಅಲ್ಲಿ ಏನಂತ ಇದೆ? ನೈಟೇಜ್ ಸ್ಪೋರ್ಟ್ಸ್ ಅಂತ ಇದೆ. ನಾವು ಏನು ರೆಗ್ಯುಲರ್ ಆಗಿ ಏನು ವರ್ಕ್ ಮಾಡ್ತೀವಲ್ಲ ಡೈಲಿ, ಡೈಲಿ ಬೇಸಸ್ ಏನು ವರ್ಕ್ ಆದ್ರೂ ನಾವು ಅಪ್ಡೇಟ್ ಮಾಡ್ತೇವೆ. ಅಪ್ಡೇಟ್ ಮಾಡ್ತಾ ಇರ್ತೀರಾ, ಹೆಂಗೆ ವರ್ಕ್ ಆಗುತ್ತೆ, ಏನು ಪ್ರೊಡಕ್ಷನ್ ಹೇಗಾಗುತ್ತೆ ಎಲ್ಲದು. ಓಕೆ ಓಕೆ. ಸೊ ವೀಕ್ಷಕರೇ, ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಇವರನ್ನ ನೀವು ಫಾಲೋ ಮಾಡಬಹುದು, ಜೊತೆಗೆ ಆರ್ಡರ್ಸ್ಗಳು ಏನೇ ಇದ್ರು ಕೂಡ ಅಲ್ಲಿಯೂ ಕೂಡ ಇವರಿಗೆ ಮೆಸೇಜ್ ಅನ್ನ ಮಾಡಬಹುದು, ಅಲ್ಲಿಯೂ ಕೂಡ ಆರ್ಡರ್ ಅನ್ನ ಕೊಡಬಹುದು, ಮತ್ತೆ ಇವರ ಕೆಲಸಗಳು ಯಾವ ರೀತಿ ನಡೆಯುತ್ತೆ ಅದೆಲ್ಲವನ್ನ ನೀವು ಆನ್ ಥ್ರೂ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೋಡಬಹುದು. ಆಮೇಲೆ ಗೂಗಲಲ್ಲೂ ಕೂಡ ಇವರಿಗೆ ರಿವ್ಯೂ ತುಂಬ ಚೆನ್ನಾಗಿದೆ. ಸೊ 4.7 ಏನು ಇದೆ ಅನ್ನೋದನ್ನ ನಾನು ನೋಡಿದೆ. ಸೊ ಹಾಗಾಗಿ ಗೂಗಲಲ್ಲೂ ಕೂಡ ರಿವ್ಯೂವನ್ನು ನೋಡಿ ಬರೋರಿದ್ರೆ ಅದನ್ನು ಕೂಡ ಫಾಲೋ ಮಾಡಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗೂಗಲ್ ಮ್ಯಾಪ್ ಲಿಂಕ್ ಜೊತೆಗೆ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನಿಮ್ಮದು ಕೊಟ್ಟಿರ್ತೀನಿ, ಆಮೇಲೆ ಆಫೀಸ್ ಅಡ್ರೆಸ್ಸನ್ನು ಕೂಡ ಕೊಟ್ಟಿರ್ತೀನಿ. ಯಾರಾದರೂ ಈ ರೀತಿ ಅಂದರೆ ಟಿ ಶರ್ಟ್ಗಳನ್ನು ಮಾಡ್ಕೋಬೇಕು ಅಥವಾ ಟ್ರ್ಯಾಕ್ ಪ್ಯಾಂಟ್ಗಳು ಬೇಕು ಅಥವಾ ಶಾರ್ಟ್ಸ್ಗಳು ಬೇಕು ಅಥವಾ ಕೆಲವೊಬ್ಬರು ದಾನಿಗಳಿರ್ತಾರೆ, ಬೇರೆ ಬೇರೆ ಸಂಸ್ಥೆಯವರಿಗೆ ಇಂತಿಷ್ಟು ಇಂತಿಷ್ಟು ಅಂತ ಕೊಡೋರು ಇರ್ತಾರೆ, ಅಂಥವ್ರೆಲ್ಲರೂ ಕೂಡ ಇವರನ್ನ ನೇರವಾಗಿ ಭೇಟಿಯಾಗಿ ಇವರ ಆಫೀಸ್ಗೆ ಬಂದು
ಸೊ ಆರ್ಡರ್ ಅನ್ನ ಕೊಡ್ಬಹುದು ಅಂತ ಹೇಳ್ತಾ ಸರ್ ಇವತ್ತು ನಿಮ್ಮ ಒಂದು ಕಂಪ್ಲೀಟ್ ಪ್ರೋಸೆಸ್, ಒಂದು ಟಿ ಶರ್ಟ್ ಯಾವ ರೀತಿ ಆಗುತ್ತೆ ಅದು ಡಿಸೈನಿಂಗ್ ಇಂದ ಹಿಡಿದು ಬಟ್ಟೆಯಿಂದ ಹಿಡಿದು ಇಲ್ಲಿ ಬಂದು ಸ್ಟಿಚಿಂಗ್ ವರೆಗೂ ಕೂಡ ನಮಗೆ ಇಲ್ಲಿವರೆಗೆ ಕರ್ಕೊಂಡು ಬಂದು ಮಾಹಿತಿಯನ್ನು ಕೊಟ್ಟಿದ್ದೀರಾ. ವೀಕ್ಷಕರೇ ನೋಡಿ, ನಾನೀಗ ಇವರೇ ಈಗ ಅಂದರೆ ಒಂದು ಅರ್ಧ ಗಂಟೆಯಲ್ಲಿ ಒನ್ ಅವರಲ್ಲಿ ರೆಡಿ ಮಾಡಿ ಅವರೇ ಡಿಸೈನ್ ಮಾಡಿ ರೆಡಿ ಮಾಡಿ ಹೊಲ್ಕೊಟ್ಟಿರುವಂಥ ಒಂದು ಶರ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಹೆಗ್ಗದ್ದೆ ಸ್ಟುಡಿಯೋ ಅಂತ ಇದೆ, ಸೊ ಹಿಂದ್ಗಡೆನೂ ಇದೆ ಬೋರ್ಡಿಂಗ್ಸು, ನಿಮ್ಗೆ ಕಾಣಿಸ್ತಿರ್ಬೋದು. ತುಂಬ ಕಂಫರ್ಟೇಬಲ್ ಆಗಿದೆ. ಆಮೇಲೆ ಈ ಬಟ್ಟೆ ಕ್ಲೋತ್ ಇದೆಯಲ್ಲ ಸರ್, ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅನಿಸುತ್ತೆ ನಮಗೆ. 3 ಇಯರ್ಸ್ ವಾರಂಟಿ ಕೂಡ ಕೊಟ್ಟಿದ್ದಾರೆ, ಅಂದರೆ ಯಾವುದೇ ಕಲರಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅವರು ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತಾರಂತೆ. ಸೊ ಹಾಗಾಗಿ ನಾವು ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ಸ್ಪೆಷಲ್ ಆಗಿ ವಂದನೆಯನ್ನು ಸಲ್ಲಿಸ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ನಾವು ಸುಮಾರು ಕಡೆ ಶೂಟಿಂಗ್ ಹೋಗಿದ್ದೀವಿ, ಏನೇನೋ ಮಾಡಿದ್ದೀವಿ, ಆದರೆ ನೀವು ನಿಮ್ಮ ಸ್ಪೆಷಲ್ ಪ್ರೀತಿಯಿಂದ ಇದನ್ನು ಹೊಲಿಸ್ಕೊಟ್ಟಿದ್ದೀರಾ, ನಾವು ನಮ್ಮ ಎಲ್ಲ ಇಡೀ ಸ್ಟಾಫ್ಗೆ ಮಾಡಿಕೊಟ್ಟಿದ್ದೀರಾ. ಸೊ ಸ್ಪೆಷಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅದೇ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ಯಾರು ಬಂದ್ರು ಓಕೆ ಸ್ಪೆಷಲ್ ಡಿಸ್ಕೌಂಟ್ ಇದೆ. ಶೋರ್. ಹಾಗೆ ಕ್ವಾಲಿಟಿ ಯಾವಾಗಲೂ ಕಾಂಪ್ರಮೈಸ್ ಇಲ್ಲ, ಸ್ಪೆಷಲ್ ಕೇರಲ್ಲಿ ಮಾಡ್ಕೊಡ್ತೀವಿ. ಶೋರ್. ಅದಂತೂ ಗ್ಯಾರಂಟಿ. ಖಂಡಿತ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ಇದು ತುಂಬ ಜನರಿಗೆ ಯೂಸ್ ಆಗುತ್ತೆ ಅನ್ನೋದು ಗೊತ್ತು. ಹಾಗಾಗಿ ಸೊ ನಿಮಗೆ ಯೂಸ್ ಆದರೆ ಅದನ್ನು ಬೇರೆಯವರಿಗೂ ತಿಳಿಸಿ. ಸೊ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ನಿಮಗೆ ಯಾವುದೇ ಡೌಟ್ ಬೇಡ, ನಾವು ಇಲ್ಲಿಗೆ ಬಂದು ಇದನ್ನು ನೋಡಿ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಒಮ್ಮೆ ನೀವು ಇಲ್ಲಿಗೆ ಬನ್ನಿ ಅಂದರೆ ಅವರ ಆಫೀಸಿಗೂ ಬನ್ನಿ, ಇಲ್ಲಿಗೂ ಬನ್ನಿ. ನಿಮ್ಗೆ ಯಾವ ರೀತಿಯ ಮೆಟೀರಿಯಲ್ ಬೇಕು, ಯಾವ ರೀತಿಯ ಟಿ ಶರ್ಟ್ಸ್ಗಳು ಬೇಕು, ಅದಕ್ಕೆ ಇವರನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ. ಓಪನ್ ಮಾಡಲಾ? ಇದು ನೀವು ನಮಗೆ ಅವತ್ತು ಒಂದು ಕಳಿಸಿದ್ರಲ್ಲ, ಡ್ರಾಫ್ಟ್ ಕಳಿಸಿದ್ರಲ್ಲ, ಅಷ್ಟು ಬೇಗ ಹೆಂಗ್ ರೆಡಿ ಮಾಡಿದ್ರು ಅಂತ ನಮಗೆ ಅವಶ್ಯ ಆಗಿತ್ತು. ಇವತ್ತು ಗೊತ್ತಾಯ್ತು ನಮ್ಮಲ್ಲೇ ಪ್ರಿಂಟ್ ಆಗುತ್ತೆ. ಓಹೋ, ನಿಮ್ಮಲ್ಲೇ ಆಗುತ್ತೆ ಆಲ್ಬಮ್ ಸ್ಪೆಷಲ್ ಲ್ಯಾಮಿನೇಷನ್. ಬ್ಯೂಟಿಫುಲ್. ಸೊ ಇದನ್ನು ನೀವು ಮಾಡ್ತೀರಾ? ಆಗುತ್ತೆ ಇಲ್ಲಿ. ಈ ಆಲ್ಬಮ್ ಯೂಸ್ ಮಾಡ್ತೀರಾ ನೀವು ನಾರ್ಮಲ್ ಆಗಿ? ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ಅಂಡ್ ನಾವು ಇವತ್ತು ಇಲ್ಲಿಗೆ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ನಮ್ಮ ಮದುವೆ ಫೋಟೋ ಇದು, ಮದುವೆ ಆದ್ಮೇಲೆ ಪ್ರೆಸ್ ಮೀಟ್ ಅಲ್ಲಿ ನಾವು ಲೈಟ್ ವೆಯ್ಟ್ ಲೈಟ್ ವೆಯ್ಟ್ ಥ್ಯಾಂಕ್ ಯು. ನಮ್ಮ ಮನೇಲಿ ಹಾಕೊಂತೀವಿ, ವಾಶ್ ಮಾಡು. ಹೌದಲ್ಲ, ಫುಲ್ ವಾಶ್ ಮಾಡು, ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಥ್ಯಾಂಕ್ ಯು.